ಸಭಾ ಕೇಂದ್ರದ ಅಂತರ್ಜಾಲದಲ್ಲಿ ಚಿಂತನ ಕಾರ್ತಿಕ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಲ್ಲಮ ಪ್ರಭುದೇವರ ಅನುಭಾವ ಮಾಲಿಕೆಯ ಮೂರನೆಯ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲಿಗೆ ಶಿವಮೊಗ್ಗ ಅಕ್ಕನ ಬಳಗದ ಸದಸ್ಯರಿಂದ ಗುರುಕರಣ ತ್ರಿವಿಧಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ॐ श्रीगुरुबसवलिङ्गाय नमः ॐ श्रीगुरुबसवलिङ्गाय नमः श्रीगुरुवे सत्क्रियसागरवे सुज्ञानसागरवे यन्ना मतिगे मङ्गलवित्तो रागदिम्बेगा कृपयागू गुरुवे भक्तर कल्पतर्वे सज्जन मनोहरवे निज भक्ति ज्ञान वैराग्य मन्दिरवे मद्गुर्वे कृपयागू देशिकने अनुभवोल्लसकने संकल्पनाशकने आण वादित्रैमलदोळ्ळिरासकनेगे कृपयागू कार्यकारणभक्ति तुर्यताम सदाचित् यडरिंगे धैर्यहगुर्वर्यागे कृपयागु साध्या सद्भक्तार्गे वेद्यालिङ्गैक्ये वेद्या, वेद्या सत्प्रमथ गणनिकरकाराध्या नेनगे कृपयागु ನಗುರೋರ ಕಾವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿಗಳಿ ಗುರುವೇನಾ ನಿಮ್ಮ ಪದಯುಗವ ಬಣ್ಣಿಪೆನು ಬಣ್ಣಿಪೆನೂ ಕೃಪೆಯಾಗೂ ಅರಲಿಂದಲಿಕಾ ಸದ್ಗುರುವೆಂಬುದನ್ನು ಕೇಳಿ ಗುರುವೇನ ನಿಮ್ಮ ಕರುಣಾದಿಂದೆ ನನಗೇ ಕೃಪೆಯಾಗೂ ಎಲ್ಲ ದೈವಕ್ಕೆ ನಿಮ್ಮೆಲ್ಲಡೆಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನೃತಿಪೇನಾ ಗುರುರಾಯ ಇಂದ ಕೃಪೆಯಾಗೂ ಶರಣ ಸಂತತಿಗೆ ಗುರುವೇನಿ ಕರ್ತನೆಂದೆರಗಿರ್ಪೆ ನಡಿಗೆ ಕೃಪೆಯಾಗೋ ಶಿವನ ಸನ್ನಿಧಿಯರ್ಗೆ ಭವಮರಣವಿಲ್ಲೆಂದು ತವೆ ನಿನ್ನ ಪಾದ ಸನ್ನಿಧಿಯ ಬಯಸಿ ಬಂದವನಿನಗೆ ಗುರುವೇ ಕೃಪೆಯಾಗೂ ಗಂಟೆಯ ಪಿಡಿದೋರ್ವ ಟೆಂಟಣೀ ಸಲುನಾದ ದುಳಿದು ತಾನಾಗಿ ನುಡಿಯುವುದುಂಟೆ ಗುರುವೇ ಕೃಪೆಯಾಗೂ ೀಣ ನೂತನ ಶಬ್ದ ಪಾಣಿ ಜಾಣ ಶ್ರೀ ಗುರುವೇ ನೀಂ ನುಡಿಸಿದಂತೆ ನ ಮಾಡದೆ ಕೃಪೆಯಾಗೋ ಈಗ ವಚನ ಪ್ರಾರ್ಥನೆ ಸಾಣೆಹಳ್ಳಿ ಶ್ರೀ ಶಿವಕುಮಾರ ಸ್ವಾಮಿ ಕಲಾ ಸಂಘದ ಗಾಯಕರಿಂದ గాని కటేం ಉಪನ್ಯಾಸಕರಿಗೆ ಪೂಜ್ಯ ಸ್ವಾಮೀಜಿಯವರಿಗೆ ಹಾಗೂ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇಂದಿನ ಉಪನ್ಯಾಸದ ವಿಷಯ ಚಾಮರಸನ ಪ್ರಭುದೇವ ಈ ವಿಷಯದ ಬಗ್ಗೆ ಉಪನ್ಯಾಸ ನೀಡುವವರು ಎ ಎಜಿ ಗೋಪಾಲಕೃಷ್ಣ ಕೊಳ್ತಾಯರ್ವರು ಇವರು ಮೂಲತಃ ಅಂದಗಾರು ಗ್ರಾಮದವರಾಗಿದ್ದು ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕರ್ತವ್ಯ ನಿರ್ವಹಿಸಿ ಇದೀಗ ನಿವೃತ್ತರಾಗಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕಮ್ಮಟಗಳಲ್ಲಿ ತಜ್ಞರಾಗಿ ಭಾಗವಹಿಸುವ ಶ್ರೀಯೋತರು ಪ್ರಸಕ್ತ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಲ್ಲಿ ಅನುವಾದಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಅನೇಕ ಅಂಕಣ ಬರಹಗಳು ಲೇಖನಗಳು ಕತೆ ಹಾಸ್ಯ ಲೇಖನಗಳು ಪ್ರಕಟವಾಗಿವೆ ಇವರ ಅನೇಕ ರೇಡಿಯೋ ನಾಟಕಗಳು ಕೂಡ ಪ್ರಸಾರವಾಗಿವೆ ಇವರು ರಂಗಭೂಮಿಯಲ್ಲಿ ನಾಟಕ ರಚನಾಕಾರರಾಗಿ ನಟರಾಗಿ ನಿರ್ದೇಶಕರಾಗಿ ಯಶಸ್ವಿ ಪ್ರಯೋಗಗಳನ್ನು ನೀಡಿದ್ದಾರೆ ಯಕ್ಷಗಾನದ ಅರ್ಥಧಾರಿಯಾಗಿ ಯಕ್ಷ ಸಂಘಟಕರಾಗಿ ಅರ್ಥಪೂರ್ಣ ಸೇವೆ ಸಲ್ಲಿಸಿದ್ದಾರೆ ಬಹುಮುಖ ಸಾಧಕರಾದ ಶ್ರೀ ಕೊಳ್ತಾಯರ್ರವರು ಸಂಗೀತ ಶಿಲ್ಪಕಲೆ ಹಾಗೂ ಚಿತ್ರಕಲಾ ಕ್ಷೇತ್ರಗಳಲ್ಲಿ ಕೂಡ ಗಮನಾರ್ಹ ಕಾರ್ಯ ನಿರ್ವಹಿಸಿದ್ದಾರೆ ಸಂಶೋಧನೆ ಇವರ ಮುಖ್ಯ ಕ್ಷೇತ್ರವಾಗಿದ್ದು ಕಲಾ ಶಿಕ್ಷಣದ ಮೇಲೆ ನೀನಾಜಂ ಮತ್ತು ಶಿವಕುಮಾರ ಹವ್ಯಾಸಿ ಕಲಾ ಸಂಘ ಚಳವಳಿಗಳ ಪ್ರಭಾವ ಒಂದು ಸಮಗ್ರ ಅಧ್ಯಯನ ಔಪಚಾರಿಕ ಶಿಕ್ಷಣದ ಮೇಲೆ ಸ್ವಯಂ ಸೇವಕ ಸಂಸ್ಥೆಗಳ ಪ್ರಭಾವ ಧಾರ್ಮಿಕ ಸಂಸ್ಥೆಗಳ ಸಾಮಾಜಿಕ ಮತ್ತು ಆರ್ಥಿಕ ಪ್ರಭಾವ ಒಂದು ಅಧ್ಯಯನ ಎಂಬ ಸಂಶೋಧನಾ ಕೃತಿಗಳನ್ನು ಹೊರತಂದಿದ್ದಾರೆ ಭಾರತ ಸರ್ಕಾರದ ಪಾರಂಪರಿಕ ಕೃಷಿ ಪದ್ಧತಿಗಳ ಅಧ್ಯಯನದಲ್ಲಿ ಸಲಹೆಗಾರರಾಗಿ ಕೆಲ ಮಧ್ಯಕಾಲೀನ ಮೌಲ್ಯಮಾಪನಗಳಲ್ಲಿ ಮೌಲ್ಯಮಾಪಕರಾಗಿ ಶ್ಲಾಘನೀಯ ಕೆಲಸ ನಿರ್ವಹಿಸಿದ್ದಾರೆ ಇವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಡಾ ಗೋಪಾಲಕೃಷ್ಣ ಕೊಳ್ತಾಯರ್ ರವರು ಈಗ ಚಾಮರಸ ಕಂಡ ಅಲ್ಲಮ್ಮ ಪ್ರಭುದೇವ ವಿಷಯದಲ್ಲಿ ಉಪನ್ಯಾಸ ನೀಡಲಿದ್ದು ಶ್ರೀಯುತರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಓಂ ನಮ ಶಿವಾಯ ಈ ಕಾರ್ಯ ಕಾರ್ತಿಕ ಚಿಂತನದ ಕಾರ್ಯಕ್ರಮದ ಪ್ರೇರಣಾ ಸ್ವರೂಪಿಗಳಾದಂಥ ಚಿತ್ರದುರ್ಗದ ಶಿವಮೂರ್ತಿ ಮುರುಘಾಶರಣರಿಗೂ ಹಾಗೂ ಇದರ ಹಿಂದೆ ನಿಂತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ಬಸವ ಮರಳಸಿದ್ಧ ಸ್ವಾಮಿಗಳಿಗೂ ನಮಸ್ಕರಿಸಿ ಅಲ್ಲಮ್ಮಪ್ರಭದೇವರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ ಪ್ರಭುದೇವರು ಕರ್ನಾಟಕದ ಆಧ್ಯಾತ್ಮಿಕ ಚಕ್ರವರ್ತಿ ಅಂತಲೇ ಕರೆಸಿಕೊಂಡವರು ವಶದ ಕ್ರಾಂತಿಯಲ್ಲಿ ಅವರ ಸಹಭಾಗಿತ್ವ ಅವರ ಕೊಡುಗೆ ಬಹಳ ದೊಡ್ಡದು ಹಾಗಿದ್ದರೂ ಕೂಡ ಬೇರೆ ಅನೇಕ ಕವಿಗಳಂತೆಯೇ ಪ್ರಭುದೇವರ ಬಗ್ಗೆ ನಮಗೆ ತಿಳಿದದ್ದು ಅತ್ಯಲ್ಪ ಅಂತಲೇ ಹೇಳಬೇಕು ಅದೊಂದು ಸೋಜಿಗವಾದರೂ ಕೂಡ ಅದು ಸತ್ಯ ಆದರೆ ಪ್ರಭುದೇವರ ನಂತರ ಬಂದಂತಹ ಕವಿಗಳು ಪ್ರಭುದೇವರನ್ನು ಕುರಿತು ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಇಂತಹ ಕಾವ್ಯಗಳಲ್ಲಿ ತಾವು ಉದ್ದೇಶಿಸಿದ ತಾವು ತಿಳಿದಂತಹ ತಾವು ತಾವು ಕಂಡಂತಹ ಪ್ರಭುದೇವರನ್ನು ಚಿತ್ರಿಸಿದ್ದಾರೆ ಎರಡು ಸಂಪ್ರದಾಯಗಳು ಬಹಳ ಪ್ರಮುಖವಾಗಿ ಕಂಡುಬರುತ್ತದೆ ಒಂದು ಸಂಪ್ರದಾಯ ಹರಿಹರನ ಸಂಪ್ರದಾಯ ಮತ್ತೊಂದು ಸಂಪ್ರದಾಯ ಚಾಮರಸರ ಸಂಪ್ರದಾಯ ಎರಡರಲ್ಲೂ ಅನೇಕ ಸಾಮ್ಯಗಳಿದ್ದರೂ ಕೂಡ ಕೆಲವು ಭೇದಗಳಿದೆ ನನಗೆ ಈ ಸಾರಿ ಈ ಕಾರ್ತಿಕ ಚಿಂತನದಲ್ಲಿ ಚಾಮರಸರ ಪ್ರಭುಲಿಂಗಲೀರೆಯ ಬಗ್ಗೆ ಮಾತನಾಡುವಂಥ ಅವಕಾಶವನ್ನು ಗುರುಗಳು ಒದಗಿಸಿಕೊಟ್ಟಿದ್ದಾರೆ ಚಾಮರಸರ ಬಗೆಗೂ ಕೂಡ ನಾವು ತಿಳಿದುಕೊಳ್ಳ ಹೊರಟರೆ ತಿಳಿದು ಬರುವಂಥ ವಿಷಯಗಳು ಬಹಳ ಕಡಿಮೆ ಇಮ್ಮಡಿ ಪ್ರೌಢದೇವರಾಯನ ಕಾಲದ ಒಂದು ವಿರಕ್ತರಲ್ಲಿ ಇವರೂ ಒಬ್ಬರು ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ ಅಲ್ಲಿಯೂ ವ್ಯತ್ಯಾಸಗಳಿದೆ ಆದ್ದರಿಂದ ಕಾಲ ಸುಮಾರು ಸಾವಿರದ ನಾನ್ನೂರ ಮೂವತ್ತು ಅಂತ ಹೇಳುವುದ್ರ ಬಗ್ಗೆ ಒಮ್ಮತ ಕಂಡು ಬರುತ್ತೆ ಅದನ್ನ ಬಿಟ್ಟರೆ ಚಾಮರಸರು ಕೂಡ ಒಬ್ಬ ವೀರ ವಿರಕ್ತರೇ ಆಗಿರೋದ್ರಿಂದ ತಮ್ಮ ಬಗೆಗಾಗಲಿ ತಮ್ಮ ತಂದೆ ತಾಯಿಗಳ ಬಗ್ಗೆಗಾಗಲಿ ಗುರುವಿನ ಬಗೆಗಾಗಲಿ ಬಗ್ಗೆ ಆಗಲಿ ಅವರ ಗ್ರಂಥದಲ್ಲಿ ಎಲ್ಲೂ ನಮೂದಿಸಿಲ್ಲ ಆದ್ದರಿಂದ ಚಾಮರಸರ ಬಗೆಗೆ ನಮಗೆ ತಿಳಿದು ಬರುವಂತಹ ಆಂತರಿಕ ಸಾಕ್ಷ್ಯಗಳು ಆಧಾರಗಳು ಬಹಳ ಕಡಿಮೆ ಆಂತರಿಕ ಆಧಾರಗಳು ಇಲ್ಲದಿದ್ದರೂ ಕೂಡ ಬೇರೆಯವರು ಬರೆದ ಪುಸ್ತಕಗಳಲ್ಲಿ ಈ ಚಾಮರಸರ ಬಗೆಗೆ ಸಾಕಷ್ಟು ವಿಷಯಗಳು ತಿಳಿದು ಬರುತ್ತದೆ ಈ ಚಾಮರಸರ ಬಗೆಗೆ ಅನೇಕ ದಂತಕಥೆಗಳು ಇದೆ ಕುಮಾರವ್ಯಾಸ ಮತ್ತು ಚಾಮರಸರಿಗೆ ಸಂಬಂಧಿಸಬಿಟ್ಟಂತಹ ದಂತಕಥೆ ಹಾಗೆ ಏಕೋತ್ತರ ಶತಸ್ಥಳ ಪುರಾಣದ ಬಗೆಗೆ ಜಕ್ಕಣಾರ್ಯ ಜಕ್ ಜಕ್ಕಣಾರ್ಯರು ಮತ್ತು ಮುಕುಂದಪೆದ್ದಿ ಇವರಲ್ಲಿ ವಾಗ್ವಾದ ಬಂದದ್ದು ಮತ್ತು ಈ ಚಾಮರಸರು ಈ ಕಾವ್ಯವನ್ನು ಬರೆದದ್ದು ಇಂತಹ ಅನೇಕ ಕಥೆಗಳು ಬರ್ತವೆ ಆದರೆ ಈ ಕಥೆಗಳನ್ನು ಬಹಳ ಪ್ರಮುಖವಾಗಿ ಇದಂಥ ಕಥೆಗಳನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅದನ್ನ ಅದರೊಳಗೆ ಅರ್ಥವೂ ಇಲ್ಲ ಇವೆಲ್ಲ ಪ್ರತಿಮಾತ್ಮಕ ಅಂತ ಹೇಳಿ ಭಾವಿಸಬೇಕಾಗ್ತದೆ ಪ್ರಾಯಶಃ ಒಂದೆರಡು ಗ್ರಂಥಗಳಲ್ಲಿ ಬರುವ ಹಾಗೆ ನಾಗಣಾಪುರದಲ್ಲಿ ಇವರು ಜನ್ಮಸ್ಥಾನವಾಗಿರಬೇಕು ಅನಂತರ ಗದಗುನಿಗೆ ಅವರು ಹೋಗಿ ನಂತರ ಅವರು ಹಂಪೆಗೆ ಬಂದಿರಬೇಕು ಅಂತ ತಿಳಿದು ಬರುತ್ತೆ ಈ ಲೀಲೆ ಅನ್ನುವಂತಹ ಕಾವ್ಯ ಒಂದು ಮಧ್ಯಮ ಗಾತ್ರದ ಕಾವ್ಯ ಇದರೊಳಗೆ ಇಪ್ಪತ್ತೈದು ಗತಿಗಳಿದೆ ಕಾರಣ ಶಿವನ ಲೀಲೆ ಇಪ್ಪತ್ತೈದು ಅಂತ ಹೇಳುವಂತಹ ಒಂದು ಪ್ರತೀತಿ ಆದ್ದರಿಂದ ಶಿವನ ಹಾಗೆ ಇಲ್ಲಿ ಇಪ್ಪತ್ತು ಶಿವನ ಇಪ್ಪತ್ತೈದು ಲೀಲೆ ಹಾಗೆ ಇಪ್ಪತ್ತೈದು ಗತಿಗಳನ್ನು ಹೊಂದಿದಂಥ ಒಂದು ಗ್ರಂಥ ಸಾವಿರದ ನೂರ ಹನ್ನೊಂದು ಪದ್ಯಗಳನ್ನು ಇದು ಒಳಗೊಂಡಿದೆ ಬೇರೆಲ್ಲ ಕವಿಗಳು ಸಾಮಾನ್ಯ ಮಾನವ ಒಬ್ಬ ದೇವಮಾನವ ಆಗುವ ಹಾಗೆ ಪ್ರಭುದೇವರನ್ನು ಚಿತ್ರಿಸಿದರೆ ಚಾಮರಸಿಗೆ ಪ್ರಭುದೇವರು ಶಿವನ ಸ್ವರೂಪವೇ ಶಿವನ ಸ್ವರೂಪವೇ ಸ್ವತಃ ಭಕ್ತರ ಉದ್ಧಾರಕ್ಕೋಸ್ಕರ ಅವರವರ ಅಂತರ್ಯಗಳನ್ನು ತಿಳಿದು ಅವರವರ ಅಂತಸತ್ವಗಳನ್ನು ತಿಳಿದು ತಿದ್ದಲಿಕ್ಕೋಸ್ಕರ ಸಾಕಾರಗೊಂಡು ಭೂಮಿಯ ಮೇಲೆ ಸಾಕಾರಗೊಂಡು ನಡೆಸಿದಂತಹ ಲೀಲೆಗಳೇ ಪ್ರಭುಲಿಂಗಲ್ಲಿದೆ ಅಲ್ಲಮ್ಮ ಅಲೌಕಿಕ ಅನುಪಮ ಪರಮಜ್ಞಾನಿ ಜಿತಕಾಮ ಪರಮವೈರಾಗ್ಯಮೂರ್ತಿ ಅಮಾನುಷ ಅದರಿಂದ ಲೀಲೆಯನ್ನು ನಾವು ನೋಡ್ತಾ ಬಂದಾಗ ಲೀಲೆ ಷಟ್ಪದಿ ಕಾವ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಅಲ್ಲಮ್ಮ ಪ್ರಭುದೇವರು ಅಮಾನುಷವಾಗಿಯೇ ಅತಿಮಾನುಷವಾಗಿಯೇ ಚಿತ್ರಿತವಾಗಿದ್ದನ್ನು ನಾವು ನೋಡ್ತೇವೆ ಅಲ್ಲಮ್ಮ ಪ್ರಭುದೇವರು ಗೊಗ್ಗಯ್ಯನಿಗೆ ಮುಕ್ತಾಯಕ್ಕನಿಗೆ ಮಹಾದೇವಿಯ ಬಸವಣ್ಣನವರಿಗೆ ಹೀಗೆ ಎಲ್ಲರಿಗೂ ಕೂಡ ಅವರವರ ಅಂತಸತ್ವವನ್ನು ಅರಿತು ಅವರ ಓರೆಕೊರೆಗಳನ್ನು ತಿದ್ದುವುದರಲ್ಲಿ ಸಹಾಯ ಮಾಡ್ತಾರೆ ಕಾವ್ಯ ಮಂಗಳಾಚರಣದ ಮೂಲಕ ಪ್ರಾರಂಭವಾಗುತ್ತದೆ ಬಹಳ ಸ್ಪಷ್ಟವಾಗಿ ಅಲ್ಲಿ ಚಾಮರಸರು ಅಲ್ಲಮ ಪ್ರಭು ಸಂಪ್ರದಾಯದ ಸಲ್ಲಲಿತ ಸನ್ಮಾರ್ಗವನ್ನು ನಾನೆಲ್ಲರರಿಗೊಂದರಲ್ಲಿ ಪೇಳುವೆ ನುಚಿತ ವಚನದಲ್ಲಿ ಸೊಲ್ಲಿನೊಳಗಣ ಸ್ವಂಪ ನಿಂಪನು ಬಲ್ಲವರು ಭಾವುಕರು ಭಕ್ತಿಯ ಬಲ್ಲಿದರು ಭಾವಿಸುವುದೀ ಪ್ರಭು ಲಿಂಗ ಅಂತ ಹೇಳ್ತಾರೆ ಪ್ರಾರಂಭದಲ್ಲಿ ಶರಣರನ್ನು ನಮಿಸಿ ಬಸವಾದಿ ಶರಣರನ್ನು ನಮಿಸಿ ಒಬ್ಬೊಬ್ಬರಿಗೂ ಕೂಡ ಬಸವಣ್ಣನವರಿಗೆ ಅಕ್ಕಮಹಾದೇವಿಗೆ ಮುಡಿವಾಣ ಮಾಚವರಿಗೆ ಇವರೆಲ್ಲರಿಗೂ ಕೂಡ ಒಂದೊಂದು ಪದ್ಯಗಳಿಂದ ಸ್ತುತಿಸಿ ನಂತರ ಕೆಲವು ಶರಣರನ್ನು ಗುಂಪು ಮಾಡಿ ಒಂದು ಕಿನ್ನರಿ ಬೊಮ್ಮಣ್ಣ ಏಲೇಶ್ವರ ಕೇತಯ್ಯ ಗಾನದ ಕನ್ನಪ್ಪಯ್ಯ ಹೀಗೆ ಮರುಳಶಂಕರ ದೇವರು ಇವರೆಲ್ಲರನ್ನೂ ಸೇರಿಸಿ ಒಂದು ಪದ್ಯದಲ್ಲಿ ಸ್ತುತಿಸಿದಂಥವರು ಬಹಳ ಸ್ಪಷ್ಟವಾಗಿ ಈ ಕಾವ್ಯ ಯ ಯಾವುದೇ ರೀತಿಯಲ್ಲಿ ವೀರ ಜಾರ ಚೋರರ ಕಥೆಯಲ್ಲ ಇದು ಮುಕ್ತಿದಾಯಕವಾದಂತಹ ಕಾವ್ಯ ಇದು ಶಿವನೇ ಸ್ವರೂಪಿಯಾಗಿ ಜನ್ಮವೆತ್ತಿದ ಕಾವ್ಯ ಅಂತ ಹೇಳೋದನ್ನು ತಿಳಿಸ್ತಾರೆ ಇದನ್ನು ಭಾವುಕರು ಭಕ್ತಿಯ ಬಲ್ಲಿದರು ಪ್ರಭುಲಿಂಗರಲ್ಲಿ ಭಾವಿಸಬೇಕು ಅಂಥೇಳಿ ಪ್ರಾರ್ಥಿಸ್ಕೊಳ್ತಾರೆ ಸಹಜವಾಗಿಯೇ ಕಾವ್ಯ ಪಾರ್ವತಿ ಪರಮೇಶ್ವರ ಸಂವಾದದ ಜೊತೆಗೆ ಪ್ರಾರಂಭ ಆಗುತ್ತೆ ಒಡ್ಡೋಲದ ವರ್ಣನೆ ಅತ್ಯಂತ ಉತ್ತಮವಾಗಿ ಮೂಡಿಬಂದಿದೆ ಆ ಒಡ್ಡೋಲಗದಲ್ಲಿ ಪಾರ್ವತಿ ಒಂದು ಪ್ರಶ್ನೆಯನ್ನು ಪರಮೇಶ್ವರನಿಗೆ ಕೇಳ್ತಾಳೆ ಒಡ್ಡೋಲಗದಲ್ಲಿರುವವರೆಲ್ಲರೂ ಹುಟ್ಟು ಸಾವುಗಳಿಲ್ಲದೆ ನಿತ್ಯ ಸುಖದಿಂದಿರುವರೋ ಅಥವಾ ಇವರಿಗೂ ನಿಶ್ಚಿತ ನೆಲೆಯಿಲ್ಲವೋ ಅಂತ ಹೇಳುವುದೇ ಪ್ರಶ್ನೆ ನಾಮ ರೂಪ ಕ್ರಿಯೆಗಳನ್ನು ಪಡೆಯದಿದ್ದರೆ ಅದನ್ನು ಪಡೆದು ಅದನ್ನು ದಾಟದಿದ್ದರೆ ಅದನ್ನು ಗೆಲ್ಲದೇ ಇದ್ದರೆ ಕೈಲಾಸ ಖಚಿತ ಅಲ್ಲ ಅನ್ನುವಂಥ ಅರ್ಥ ಪ್ರಾಯಶಃ ಪರಮೇಶ್ವರ ಆ ಪ್ರಶ್ನೆಗೆ ತಲುಗು ಹೇಳ್ತಾನೆ ಕರ್ಮಭೂಮಿಯಲ್ಲಿ ಹುಟ್ಟಿ ನಾಮ ರೂಪಕ್ರಿಯೆಗಳನ್ನು ಗೆಲ್ಲಬೇಕು ಆವಾಗ ಮಾತ್ರ ಈ ಸ್ಥಾನಗಳು ಸುಸ್ಥಿರ ಅಂತ ಹಾಗೆ ಮಾತುಗಳು ಮುಂದುವರಿಯುತ್ತೆ ಅಲ್ಮಪ್ರದೆಯವರು ಸುಜ್ಞಾನಿ ಮತ್ತು ನಿರಹಂಕಾರರೆಂಬಂತಹ ದಂಪತಿಗಳಲ್ಲಿ ಜನಿಸಿ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ಪರಶಿವ ತಿಳಿಸ್ತಾನೆ ಆಗ ಪಾರ್ವತಿ ತಾನು ಅಲ್ಲಮ್ಮನ ಬಲ್ಲೆ ಅವನನ್ನು ತಾನು ಗೆಲ್ಲುತ್ತೇನೆ ಅಂತ ಹೇಳುವಂತಹ ಒಂದು ಪ್ರತಿಜ್ಞೆಯನ್ನು ಮಾಡ್ತಾಳೆ ಪಾರ್ವತಿ ಪರಮೇಶ್ವರ ಸಂವಾದದಲ್ಲಿ ಈ ಗತಿಯಲ್ಲಿ ನಾವು ಈ ಥರದ ಒಂದು ಪಾರ್ವತಿಯ ಪ್ರತಿಜ್ಞೆಯನ್ನು ನೋಡ್ತೇವೆ ಮುಂದಿನ ಗತಿಯಲ್ಲಿ ಮಾಯೆ ಹುಟ್ಟುತ್ತಾಳೆ ಬಹಳ ಸುಂದರವಾದ ಅಲಿಗರಿ ಒಂದು ಲೆಕ್ಕಾಚಾರರಲ್ಲಿ ಅಲಿಗರಿಯಿಂದ ಸಾಂಕೇತಿಕವಾದ ಅರ್ಥಗಳಂತಹ ಹೆಸರುಗಳೇ ಬನವಾಸಿಯಲ್ಲಿ ಮಮಕಾರ ಮತ್ತು ಮೋಹಿನಿ ಅನ್ನುವಂಥ ದಂಪತಿಗಳು ಹೆಸರನ್ನೇ ನೋಡಿ ಒಂದು ಮಮಕಾರ ಮತ್ತೊಂದು ಮೋಹಿನಿ ಮೋಹ ಮೋಹ ಮಮಕಾರಗಳಿಗೆ ಹುಟ್ಟುಹಳು ಮಾಯೆ ಮಾಯೆ ಮಗಳಾಗಿ ಜನಿಸ್ತಾಳೆ ಮಾಯೆ ಮಗಳಾಗಿ ಜನಿಸಿದಾಗ ಒಂದು ಅದ್ಭುತವಾದಂಥ ಕಾವ್ಯ ಭಾಗಗಳೆಲ್ಲ ಬರ್ತವೆ ಎಲ್ಲ ವಿರಾಗಿಗಳು ಕೂಡ ದಂಗಾಗಿ ಹೋಗ್ತಾರೆ ಯಾಕೆ ಆಗ್ತದೆ ಅಂತ ಹೇಳೋದು ಅವರಿಗೆ ಗೊತ್ತಾಗೋದಿಲ್ಲ ಅವರು ಧ್ಯಾನ ಭಂಗ ಉಂಟಾಗಲಿಕ್ಕೆ ಶುರುವಾಗುತ್ತೆ ಆಗ ಪ್ರಾಯಶಃ ದೂರ್ವಾಸ ಮುನಿ ಅಲ್ಲಿಗೆ ಬಂದು ಆ ಅದಕ್ಕೆ ಕಾರಣ ಏನು ಅಂಥೇಳಿ ವಿಸ್ತಾರವಾಗಿ ತಿಳಿಸ್ತಾನೆ ಅಂತ ಹೇಳುವಂಥದ್ದು ಈ ಗತಿಯಲ್ಲಿ ಕಂಡುಬರುತ್ತೆ ಬೆಳಿತಾಳೆ ಮಾಯೆ ಮಾಯೆಯ ಮದುವೆಯ ಚಿಂತನೆಯನ್ನು ತಂದೆ ತಾಯಿ ಮಾಡ್ತಾರೆ ಆವಾಗ ಆಚಾರ್ಯರಾದಂತಹ ಅಹಂಕಾರ ಆಚಾರ್ಯರು ಬಂದು ಹೇಳ್ತಾರೆ ಇವಳಿಗೆ ಸದಾಶಿವನೇ ಪತಿಯಾಗುವಂಥದ್ದು ಸದಾಶಿವನೇ ಇವರಿಗೆ ವರ ಆಗಿರೋದ್ರಿಂದ ಆ ದಿಸೆಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ನಂತರ ಉಪದೇಶಪಟ್ಟು ಅವರು ತೆರಳ್ತಾರೆ ಇಲ್ಲೂ ಕೂಡ ಪದವನ್ನು ನೋಡಿದಾಗ ಅಹಂಕಾರ ಅಂತ ಹೇಳುವಂತಹ ಹೆಸರು ಕೂಡ ಅದ್ಭುತವಾದ ಹೆಸರು ಮಮಕಾರ ಮೋಹಿನಿ ಅಹಂಕಾರ ಇವುಗಳ ಮಧ್ಯೆ ಮಾಯೆ ಬೆಳೀತಾ ಇದ್ದಾಳೆ ಮತ್ತೊಂದು ಗತಿಯಲ್ಲಿ ಮಾಯೆ ಆತನನ್ನು ಪೂಜಿಸುವುದರ ವರ್ಣನೆ ಬರುತ್ತೆ ಅಲಂಕಾರಗೊಂಡು ಪಲ್ಲಕ್ಕಿಯನ್ನೇರಿ ಮದುಕನಾಥನ ದೇವಾಲಯಕ್ಕೆ ಹೋಗಿ ಅಲ್ಲಿ ಅರ್ಘ್ಯ ಪಾದ್ಯಾದಿಗಳಿಂದ ಪಂಚಾಮೃತ ಅಭಿಷೇಕದಿಂದ ನೈವೇದ್ಯ ತಾಂಬೂಲ ದೂಪ ದೀಪ ಹೀಗೆ ಆ ಮಧುಕನಾಥನ ಅರ್ಚಿಸಿ ನೃತ್ಯಾವಧಾನವನ್ನು ಮಾಡ್ತಾಳೆ ಅದ್ಭುತವಾದಂತಹ ವರ್ಣನೆಗಳನ್ನು ನಾವಿಲ್ಲಿ ಕಾಣ್ತೇವೆ ಆ ಮಾಯೆ ದೇವಸ್ಥಾನಕ್ಕೆ ಬರುವಂತಹ ವರ್ಣನೆಗಳು ಸುಂದರವಾಗಿ ಶೃಂಗಾರಮಯವಾಗಿವೆ ಅದೇ ರೀತಿಯೊಳಗೆ ಆ ಪೂಜೆಯ ಸಂದರ್ಭವನ್ನು ಕೂಡ ತುಂಬ ಸುಂದರವಾಗಿಯೇ ವರ್ಣಿಸಲಾಗಿದೆ ನಂತರ ಅಲ್ಲಿ ಪ್ರಸಾದ ಸ್ವೀಕಾರ ಆಗುತ್ತೆ ಈ ದೇವಸ್ಥಾನದಲ್ಲಿಯೇ ಪ್ರಭು ದೇವರು ಕಾಣಿಸ್ಕೊಳ್ತಾರೆ ಪ್ರಭುದೇವರು ಬಹಳ ಸುಂದರ ಸ್ವರೂಪದ ಹದಿನಾರು ಹದಿನೆಂಟು ವರ್ಷದ ಯುವಕನಾಗಿ ಮದ್ದಲೆಗಾರನಾಗಿ ಬಂದು ಮದ್ದಲೆಯನ್ನು ನುಡಿಸ್ತಾ ಇರ್ತಾರೆ ಮಾಯೆ ಅವರನ್ನು ಕಂಡು ಮನ್ಮತ್ನ ಪ್ರಭಾವಕ್ಕೆ ಒಳಗಾಗ್ತಾಳೆ ತಂದೆಗೆ ತಿಳಿಸಿ ಆ ಪ್ರಭುದೇವರನ್ನು ನಾಟ್ಯಗ್ರಹ ವೃಂದಕ್ಕೆ ಮುಖ್ಯನನ್ನಾಗಿ ಮಾಡಿ ಹತ್ತಿರ ಇರಿಸಿಕೊಳ್ತಾಳೆ ಮಾಯೆ ಅಲ್ಲಮದಿಗೆ ಒಲಿದನ್ನು ತಿಳಿದಂಥ ಸಖಿಯರಾದಂಥ ಸಕಳೆ ಕಲಾವಿಲಾಸಿಗಳು ಎಲ್ಲರೂ ಅವಳನ್ನು ಪ್ರಶ್ನೆ ಮಾಡ್ತಾರೆ ಬಹಳ ಸ್ಪಷ್ಟವಾಗಿ ಗೊತ್ತಾದ ಮೇಲೆ ಮದಮಾನಿ ಅಂತ ಹೇಳುವವಳು ಅಲ್ಲಮ್ಮ ಪ್ರಭುದೇವರನ್ನು ಅವಳ ಸಂಘಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ ಆದರೆ ಅವಳಿಗಾದ ಅನುಭವ ಅದ್ಭುತವಾದದ್ದು ಮತ್ತು ಒಂದು ವಿಚಿತ್ರವಾದದ್ದು ಕೂಡ ಬಯಲ ಚಪ್ಪರಿ ಪಂತೆ ಚುಂಬನ ಬಯಲ ಚಪ್ಪರಿ ಪಂತೆ ಚುಂಬನ ಬಯಲ ನೊಪ್ಪುವವಲು ಸಮಿಷ್ಟಿಕೆ ಬಯಲ ನೀಕ್ಷಿಸುವಂತೆ ನೋಟದ ಕೂಟದ ಅನುಭವಣೆ ಇದರಿಂದ ಈ ವಿಶಿಷ್ಟವಾದಂತಹ ಅನುಭವಕ್ಕೆ ಒಳಗಾದಂತಹ ಮಾಯೆ ಅಚ್ಚರಿ ಪಡ್ತಾಳೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಚಾಮರಸರು ಬೇರೆ ಎಲ್ಲ ಕವಿಗಳಿಗಿಂತ ಭಿನ್ನರಾಗ್ತಾರೆ ಇಲ್ಲಿ ಮಾಯೆ ಅನ್ನುವಂಥ ಹೆಸರನ್ನು ಬಳಸ್ತಾರೆ ಕಾಮಲತೆ ಅಂತ ಹರಿಹರರು ಬಳಸ್ತಾರೆ ಅಲ್ಲಿ ಕಾಮಲತೆಯನ್ನು ಮದುವೆಯಾಗಿ ಮದುವೆ ಆದ ನಂತರ ಅವಳ ಮರಣ ಆಗಿ ಆ ಮರಣದ ನಂತರ ಆ ಆಘಾತದಿಂದ ಅಲ್ಲಮ ಪ್ರದೇವರು ಬದಲಾಗ್ತಾರೆ ಅಂತ ಹೇಳುವಂಥ ಕಲ್ಪನೆ ಅಲ್ಲಿದ್ದರೆ ಇಲ್ಲ ಹಾಗಲ್ಲ ಇಲ್ಲಿ ಮಾಯೆ ಗೆಲ್ಲಲಿಕ್ಕೆ ಪ ಪ್ರಭುದೇವರನ್ನು ಗೆಲ್ಲಕ್ಕೆ ಹೊರಟರೆ ಗೆಲ್ಲಲಿಕ್ಕೆ ಆಗೋದಿಲ್ಲ ಅವಳಿಗಾದಂಥ ಒಂದು ವಿಶಿಷ್ಟ ಅನುಭವವೇ ಬೇರೆ ಆಗುತ್ತೆ ಈಗ ಪಾರ್ವತಿಗೆ ಈ ವಿಷಯ ತಿಳಿದು ಮಾಯೆ ಅಂತ ಹೇಳುವಂಥವಳು ತಾಮಸೀ ಕಳೆ ಪಾರ್ವತಿಯ ತಾಮಸೀ ಕಳೆ ಅವಳ ಸೋಲನ್ನು ಅನುಭವಿಸಬಾರದು ಅಂತ ಹೇಳುವಂಥ ಲೆಕ್ಕಾಚಾರದಲ್ಲಿ ವಿಮಳೆ ಅಂತ ಹೇಳುವಂಥವಳನ್ನು ಕಳಿಸ್ತಾಳೆ ವಿಮಳೆ ಬಂದವಳು ಮಾಯೆಗೆ ಬಹಳ ಸ್ಪಷ್ಟವಾಗಿ ಅಲ್ಮಪುರದೇವರ ಜನ್ಮದ ಬಗೆಗೆ ಅದನ್ನೆಲ್ಲ ತಿಳಿ ತಿಳಿಸ್ತಾಳೆ ಯಾಕೆಂದರೆ ವಿಮಳೆ ಶಿವ ಗಿರಿಜೆಗೆ ಈ ಕಥೆಯನ್ನು ಹೇಳಬೇಕಾದ ಅದನ್ನ ಕೇಳಿಸ್ಕೊಂಡಿದ್ದಾಳೆ ಅಂತ ಹೇಳುವಂಥ ಕಲ್ಪನೆ ಅದನ್ನೆಲ್ಲ ಹೇಳಿ ಆ ಸುಜ್ಞಾನಿ ನಿರಹಂಕಾರಿ ದಂಪತಿಗಳಲ್ಲಿ ಒಂಬತ್ತು ತಿಂಗಳು ಯೋಗದಲ್ಲಿದ್ದು ನಂತರ ಬಂದಂತಹ ಭಾರವೇ ಇಲ್ಲದಂತಹ ಎತ್ತಿದರೆ ತೂಕ ಇಲ್ಲದೆ ಎಲ್ಲರೂ ಆಶ್ಚರ್ಯ ಪಡುವಂತಹ ಯೋಗಿ ಅಲ್ಮ ಪ್ರಭುವಿನ ಬಗೆಗೆ ಹೇಳ್ತಾರೆ ಈ ಗತಿಯಲ್ಲಿ ಪ್ರಭುದೇವರ ಬಾಲಲೀಳೆಗಳ ವರ್ಣನೆಯು ನಡೆಯುತ್ತೆ ವೇದಶಾಸ್ತ್ರಗಳೆಲ್ಲ ಕಲಿಯೇ ಇದ್ದರೂ ಬಾಯಿಗೆ ಬಂದಿರುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಚಾಮರಸರು ಒಂದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಲ್ಲಮ್ಮ ಹುಟ್ಟುವಾಗಲೇ ಹುಟ್ಟುವಾಗಲೇ ಸ್ಥಿತರಾಗಿದ್ದವರು ಅವರು ಅವರ ಪ್ರಭುವಿನ ಆ ಶಿವನ ಒಂದು ಲೀಲಾವತಾರ ಅಂತ ಹೇಳೋದನ್ನು ಸ್ಪಷ್ಟಪಡಿಸಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ ನಂತರ ವಿಮಳೆ ಮತ್ತು ಪ್ರಭು ವಿಮಳೆ ಮತ್ತು ಮಾಯಾದೇವಿ ಪ್ರಭುದೇವರನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲಮ್ಮ ಅದನ್ನು ಒಪ್ಕೊಳ್ಳದೆ ಮದ್ದಲೆಯಸ್ತು ಹೊರಟು ಹೋಗ್ತಾನೆ ಮತ್ತೆ ಹುಡುಕಾಟ ಪ್ರಾರಂಭ ಆಗುತ್ತೆ ಕಾಡು ಮೇಡು ಅಲ್ದು ಬಹಳ ಕಷ್ಟಪಟ್ಟು ಅಲ್ಲಮ್ಮ ಕಾಣಿಸ್ಕೊಳ್ತಾನೆ ಆದರೆ ಇಲ್ಲಿ ಮಾಯೆ ತನ್ನ ಅಹಂಕಾರವನ್ನು ತೋರ್ಪಡಿಸಿದ್ರಿಂದ ಅಂತಹ ಮಾತುಗಳನ್ನು ಆಡಿದ್ರಿಂದ ಯಾರನ್ನು ಮೊದಲು ಆಡಿಸ್ ಯಾರನ್ನು ಯಾರು ಆಡಿಸ್ತಾರೆ ಅಂತಿರುವಂತಹ ಪ್ರಶ್ನೆಗಳನ್ನು ಬಂದಾಗ ಮಾಯೆಯ ಮದದ ಅಜ್ಞಾನವನ್ನು ಕಂಡು ಚಂಚಲ ಭಕ್ತಿಯನ್ನು ಕಂಡು ಬಯಲನ್ನು ಬಂಧಿಸುವುದು ಸಾಧ್ಯವೇ ಎನ್ನುವಂತಹ ಪ್ರಶ್ನೆಯನ್ನು ಇಟ್ಟು ನಿರ್ವಲಯ ಬಲೆ ಬಿಸಿ ಅಲ್ಲಮ್ಮರು ಹೊರಟು ಹೋಗ್ತಾರೆ ಇಲ್ಲಿ ಮಾಯಾ ಕೋಲಾಹಲ ನಡೆಯುತ್ತೆ ಇದೊಂದು ವ್ಯತ್ಯಾಸ ಇಲ್ಲಿ ಮಾಯೆಯನ್ನು ಗೆಲ್ತಾರೆ ಪ್ರಭುಗಳು ಮಾಯಾ ಕೋಲಾಹಲವೇ ನಡೆದು ಹೋಗುತ್ತೆ ಇದಾಗ್ತಾ ಇದ್ದ ಹಾಗೆ ಮಾಯೆ ಹಿಂದಿರುಗ್ತಾಳೆ ಹಿಂತಿರುಗಿ ಮಾಯೆ ತಂದಾಯಿಗಳಿಗೆ ತಿಳಿಸಿ ಕೈಲಾಸಕ್ಕೆ ತೆರಳುತ್ತಾಳೆ ಅಲ್ಲಿ ಅವಳು ಮಾತನಾಡಬೇಕಾದ್ರೆ ಶಿವ ಸಾತ್ವಿಕ ಕಲೆಯನ್ನು ಕಳಿಸಿದರೆ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಒಂದು ಸಣ್ಣ ಸಂಕೇತವನ್ನು ಪಾರ್ವ ಪಾರ್ವತಿಗೆ ತಿಳಿಸ್ತಾನೆ ಈ ಮಾತುಗಳನ್ನು ಕೇಳ್ತಾ ಇರುವಂಥ ವೃಷಭೇಂದ್ರರು ತಾವೂ ಕೂಡ ಪೃಥ್ವಿಗೆ ಹೋಗಲಿಕ್ಕೆ ಆಸಕ್ತಿಯನ್ನು ತೋರಿಸಿದ್ರಿಂದ ಶಿವ ಆ ಪ್ರಮಥರನ್ನು ಕೂಡ ಪ್ರಮದಗಣವನ್ನು ಕೂಡ ಪೃಥ್ವಿಯಲ್ಲಿ ಜನಿಸುವಂತಹ ಅನುಮತಿಯನ್ನು ಕೊಡ್ತಾನೆ ಶರಣರು ಪ್ರ ಪ್ರಮುಖರು ಪೃಥ್ವಿಯಲ್ಲಿ ಜನಿಸ್ತಾರೆ ಉಡುತಡಿಯಲ್ಲಿ ನಿರ್ಮಲಾಸುಮತಿ ಅಲ್ಲಿ ಮಾದೇವಿ ಮುದ್ದಯ್ಯನ ಮಗನಾಗಿ ಸಿದ್ದರಾಮ ಮಾದ್ರಸ ಮಾದಾಂಬಿಕೆ ಮಗನಾಗಿ ಇಂಗಳೇಶ್ವರ ಬಸ ಬಸವಣ್ಣ ಇವರೆಲ್ಲರೂ ಜನಿಸ್ತಾರೆ ಈ ಒಂಬತ್ತನೇ ಇದರೊಳಗೆ ಬಸವಾದಿ ಪ್ರಮತರು ಜನಿಸಿದ್ದು ಅಂತ ಹೇಳುವಂಥ ಒಂದು ವಿವರಣೆ ಇಲ್ಲಿ ಅನೇಕ ಪ್ರಮತರು ಭೂಮಿಗೆ ಭೂಮಿ ಭೂಮಿಯಲ್ಲಿ ಜನಿಸಿದ್ದನ್ನು ಈ ಗತಿ ತಿಳಿಸ್ಕೊಡುತ್ತೆ ಇನ್ನು ಮಹಾದೇವಿಯಕ್ಕನ ಕಥೆಯನ್ನು ಬಹಳ ದೀರ್ಘವಾಗಿ ಪ್ರಲಂಬಿಸಿದೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಕೆಲವೇ ಪದ್ಯಗಳಲ್ಲಿ ಅದನ್ನು ಕಟ್ಟಿಕೊಡ್ತಾರೆ ಮಹಾದೇವಿಯಕ್ಕ ಬೆಳೀತಾ ಇದ್ದಾಳೆ ಮಹಾದೇವಿಯಕ್ಕ ಅವಳ ಸೌಂದರ್ಯವನ್ನು ಕಂಡು ನೃಪಕುಲದ ಪುರದರಸ ಕೌಶಿಕ ಅವಳನ್ನು ಮದುವೆಯಾಗಲಿಕ್ಕೆ ಬಯಸ್ತಾನೆ ಅವನು ಹೆಗ್ಗಡತಿಯನ್ನು ಕಳಿಸ್ತಾನೆ ಅವರಿಗೆ ನೃಪಕುಮಾರರಿಗೆ ಕೊಡೆವು ಅಂತ ನಿರ್ಮಲ ಸುಮತಿಯವರು ಅದನ್ನು ತಿರಸ್ಕರಿಸ್ತಾರೆ ಕೊನೆಗೆ ಆ ವಿಷಯವನ್ನು ಮಹಾದೇವಿಗೆ ಬಿಡ್ತಾರೆ ಇದು ಒಂದು ವ್ಯತ್ಯಾಸ ಮಹಾದೇವಿಗೆ ಬಿಟ್ಟಾಗ ಮಹಾದೇವಿ ರಾಜನೇ ಬಂದು ನನ್ನ ತನ್ನ ಮನದ ಆಸೆಯನ್ನು ಪೂರೈಸಿದ್ರೆ ಆಗಬಹುದು ಅಂತ ಹೇಳ್ತಾಳೆ ನಂತರ ಮದುವೆಯ ಪ್ರಸ್ತಾಪ ಏನು ಬರೋದಿಲ್ಲ ಇವಳು ಅರಮನೆಗೆ ಹೋದಲು ಅಂತ ಹೇಳುವಂಥ ವಿಚಾರ ಬರುತ್ತೆ ನೀನು ಹಿರಿಯ ಶಿವಭಕ್ತನಾಗಿದ್ದರೆ ನಿನ್ನನ್ನು ಸೇರುವೆನು ನೀನು ಬವಿಯಾಗಿದ್ದರೆ ಒಲ್ಲೆನು ಅಂಥೇಳಿ ಮಹಾದಾವಿ ಕೈ ಹೇಳ್ತಾಳೆ ಕೌಶಿಕ ಮಹಾರಾಜ ಶಿವಭಕ್ತಿಗೆ ನಮಗೆ ಸಮಯ ಹೊಂದದು ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ರಿಂದ ನಮಗೆ ನಿಮ್ಮಯ್ಯ ಸಂಘ ಹೊಂದದು ಅಂತ ಹೇಳಿ ಅವಳ ವಸ್ತ್ರಾಭರಣಗಳಿಂದ ಕೊಟ್ಟು ತೆರಳಿಬಿಡ್ತಾಳೆ ಅಂತ ಹೇಳುವಂಥ ಇದು ಹತ್ತನೇ ಗತಿಯಲ್ಲಿ ನಾವು ಕಾಣುತ್ತೇವೆ ಹನ್ನೊಂದನೇ ಗತಿಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಶ್ ಅನೇಕರನ್ನು ಉದ್ಧಾರ ಮಾಡಲಿಕ್ಕೆ ಹೊರಟಂತಹ ಪ್ರಭುದೇವರ ಸಂಚಾರವನ್ನು ನೋಡ್ತಾರೆ ಪ್ರಭುದೇವರು ಸಕಲವನ್ನೂ ತಿಳಿದವರು ಮಹಾಶಕ್ತರು ಮಹಾಯೋಗಿಗಳು ಅವರು ತಮ್ಮ ಪಾಡಿಗೆ ತಾವು ತಪಶ್ಚರ್ಯನ್ನು ಮಾಡ್ತಾ ಕೂತಿದ್ರೆ ಇಡೀ ಜಗತ್ತಿಗೆ ದೊಡ್ಡದಾದಂತಹ ನಷ್ಟ ಆಗ್ತಾ ಇತ್ತು ಆದರೆ ಅವರು ಬೇರೆ ಬೇರೆ ಅವರ ಅಂತಸ್ತತ್ವವನ್ನು ಉದ್ಧರಿಸಲಿಕ್ಕೋಸ್ಕರ ತಾವೇ ಪ್ರಯಾಣ ಮಾಡ್ತಾರೆ ಸಂಚಾರ ಮಾಡ್ತಾರೆ ಪ್ರಜಂಗಮರವರು ಹಾಗೆ ಅವರು ಇಲ್ಲಿ ಹನ್ನೊಂದನೇ ಗತಿಯಲ್ಲಿ ಗೊಗ್ಗಯ್ಯ ಅನ್ನುವಂಥ ಒಬ್ಬ ರೈತನ ಕೃಷಿಕನ ಭೇಟಿ ಮಾಡ್ತಾರೆ ಸಹಜವಾಗಿ ಗೊಗ್ಗಯ್ಯ ಒಳ್ಳೆಯ ಮನುಷ್ಯನೇ ತನ್ನ ಪಾಡಿಗೆ ತಾನು ಕೃಷಿಯನ್ನು ಮಾಡಿಕೊಂಡು ಶಿವ ಭಕ್ತಿಯನ್ನು ಮಾಡಿಕೊಂಡಿದ್ದವನು ಜ್ಞಾನವನ್ನು ಲೆಕ್ಕಿಸ ಮೋಹಕ್ಕೆ ಒಳಗಾದೆಯಲ್ಲ ಅವನಿಗೆ ಅವನ ಜ್ಞಾನಕ್ಕೆ ಅವನ ಅವನ ಜೀವನದಲ್ಲಿ ಭಕ್ತಿಯನ್ನು ತುಂಬಿಸಲಿಕ್ಕೆ ಉದ್ಯುಕ್ತರಾಗ್ತಾರೆ ಅಲ್ಲಮ್ಮಪುರದೇವರು ಅಲ್ಲಮ್ಮಪುರದೇವರು ಅವನು ಉಳುತ್ತಾ ಕಿತ್ತ ಹೆಂಟೆಯ ಕೆಳಗೆ ಹೊಂಗಳಶವನ್ನು ತೋರಿಸ್ತಾರೆ ಅಲ್ಲಿ ಕೆಳಗಡೆ ಹೋದಾಗ ಅನಿವಿಷನಾಥರ ಭೇಟಿಯಾಗುತ್ತೆ ಅನಿವನಾಥರು ಬಹಳ ಸ್ಪಷ್ಟವಾಗಿ ತಮ್ಮ ಕೈಯಲ್ಲಿ ಲಿಂಗವನ್ನು ಇಷ್ಟುಲಿಂಗವನ್ನು ಇಟ್ಕೊಂಡನ್ನು ಪೂಜೆ ಮಾಡಿ ದಿಟ್ಟನೋಟದಲ್ಲಿ ನೋಡ್ತಾ ಇರ್ತಾರೆ ಬೇರೆ ಕಡೆಯೆಲ್ಲ ಅನಿಮಿಷರನ್ನು ಅಲ್ಲಮ್ಮ ಪುರದೇವರ ಗುರುಗಳನ್ನಾಗಿಯೇ ಚಿತ್ರಿಸಲಾಗಿದೆ ಇಲ್ಲಿ ಒಂದು ಅವರನ್ನು ಒಂದು ನಿದರ್ಶನವಾಗಿ ಚಿತ್ರಿಸಲಾಗಿದೆ ಹೀಗೆ ಗೊಗ್ಗಯ್ಯನಿಗೆ ನಿಜ ಭಕ್ತಿಯ ಸಾರವನ್ನು ದೇವರು ತಿಳಿಸ್ತಾರೆ ತನ್ಮಯತೆಯನ್ನು ತಿಳಿಸ್ತಾರೆ ಅದಕ್ಕೆ ಅನಿವಿಷ ದೇವರು ಒಂದು ನಿದರ್ಶನ ಆಗ್ತಾರೆ ಗೊಗ್ಗಯ್ಯನ ಭೇಟಿ ನಂತರ ಗೊಗ್ಗಯ್ಯನ ಹೀಗೆ ತಾವು ಉಳಿದವರನ್ನೂ ಉದ್ಧಾರ ಮಾಡಬೇಕು ಅಂತ ಕೇಳಿದ್ರಿಂದ ಅದಲ್ಲದೆ ಅನಿವಿಷ ರ ಕೈಯಲ್ಲಿದ್ದಂತಹ ಇಷ್ಟಲಿಂಗ ಪ್ರಭುದೇವರಲ್ಲಿ ಸೇರಿ ಐಕ್ಯ ಆಗಿ ಆಗುವುದರಿಂದ ಅವರಿಗೆ ಒಂದು ಅದ್ಭುತವಾದ ಶಕ್ತಿಯು ದೊರಕತ್ತೆ ಅಲ್ಲಿಂದ ಮುಂದೆ ಭೇಟಿಯಾಗೋದು ಮುಕ್ತಾಯಕ್ಕ ಅಂತ ಹೇಳುವಂಥ ಶರಣೆಯನ್ನು ಮುಕ್ತಾಯಕ್ಕ ಅಜಗಣ್ಣ ಅಂತ ಹೇಳುವಂಥವರು ಅವಳಿ ಮಕ್ಕಳು ಅಜಗಣ್ಣ ಅಂತೂ ಗುಪ್ತ ಶಿವಭಕ್ತರಲ್ಲಿ ಗುಬ್ಬ ಅಜಗಣ್ಣ ತನ್ನ ಶಿವಭಕ್ತಿ ತಿಳಿಯಿತು ಲೋಕಕ್ಕೆ ಅನ್ನುವಂತಹ ಕಾರಣದಿಂದ ಐಕ್ಯವಾಗಿದ್ದಾನೆ ಅಜಗಣನ ಗುರುವಾದಂತಹ ತಂದೆ ಅಂತ ಭಾವಿಸ್ತಾ ಇದ್ದಂತಹ ಅಜಗಣ್ಣನನ್ನು ಕಳ್ಕೊಂಡು ಮುಕ್ತಾಯಕ ತುಂಬ ವಿಹ್ವಲ ಚಿತ್ರಗಳಾಗಿದ್ದಾಳೆ ಆ ಮುಕ್ತಾಯಕನ ಸಮಾಧಾನ ಮಾಡುವಾಗ ಬರುವಂತಹ ವಚನಗಳಂತೂ ಅದ್ಭುತವಾದ ವಚನಗಳು ಸಂವಾದದ ಮೂಲಕ ಸಮಾಧಾನ ಹೇಳುವುದರ ಮೂಲಕ ಅತ್ಯಂತ ಶ್ರೇಷ್ಠವಾದಂತಹ ಕವಯತ್ರಿ ಮುಕ್ತಾಯಕನನ್ನು ಸಿದ್ದರಾಮರು ಗೊಂದಲದಿಂದ ಬಿಡುಗಡೆ ಮಾಡುತ್ತಾರೆ ಮುಕ್ತಾಯಕ ಮತ್ತು ಅಲಮಪ್ರಗಳ ನಡುವೆ ಇರುವಂತಹ ಸಂವಾದಗಳೆಲ್ಲ ಅದ್ಭುತವಾದ ಸಂವಾದಗಳು ಪ್ರಾಯಶಃ ಈ ಮುಂದಿನ ಮಾತು ಭಾಷಣಕಾರರು ಅದರ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ವಿವರಿಸ್ತಾರೆ ಅಂತ ನಂಬಿಕೊಂಡಿದ್ದೇನೆ ಅಲ್ಲಿಂದ ಅವರು ಹೊರಟು ಬರೋದು ಸೊನ್ನಲಿಗೆಗೆ ಸೊನ್ನಲಿಗೆಯ ಸಿದ್ದರಾಮರ ಕ್ಷೇತ್ರಕ್ಕೆ ಬರ್ತಾರೆ ಸಿದ್ದರಾಮರು ಮಹಾಯೋಗಿಗಳು ಅನ್ನದಾಸೋಹಿಗಳು ಜ್ಞಾನದಾಸೋಹಿಗಳು ಪ್ರಾಣದಾಸೋಹಿಗಳು ಸಿದ್ದರಾಮರು ಕೆರೆ ಬಾವಿಗಳನ್ನು ಕಟ್ಟಿಸುವೊಳಗೆ ನಿಸೀಮರು ಅನೇಕ ದೇಗುಲಗಳನ್ನು ಅವರು ಕಟ್ಟಿದ್ದಾರೆ ಇಂತಹ ಭಕ್ತಿಯನ್ನು ಕರ್ಮಯೋಗವನ್ನು ಮೆರೀತಾರೆ ಸಿದ್ದರಾಮ ಸಿದ್ದರಾಮರು ತಮ್ಮ ಕಾಲುಗಳನ್ನು ಕಟ್ಟಿದ್ದ ನೂಲುಗಳನ್ನು ತೆಗೆದು ಸಂಕೋಲೆಗಳಿಂದ ಕಟ್ಟಿಕೊಂಡ್ರು ಅಂತ ಹೇಳುವಂಥ ಲೆಕ್ಕಾಚಾರಲ್ಲಿ ತಲೆ ಬೋಳಾದರೆ ಸಾಲ್ದು ಮನಸ್ಸು ಬೋಳಾಗಬೇಕು ಇಂತಹ ಅನೇಕ ವಿಚಾರಗಳನ್ನು ಅಲ್ಲಮರದೆಯವರು ಮನಸ್ಸಿನಲ್ಲಿಟ್ಟುಕೊಂಡು ಅವರನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಸಿದ್ದರಾಮರ ಶಿಷ್ಯರನ್ನು ಕರೆದು ಅವರ ಜೊತೆಗೆ ಮಾತುಗಳನ್ನು ಆಡಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಸಿದ್ದರಾಮರನ್ನು ಅವರು ಕೆಣಕ್ತಾರೆ ಅವರು ಸಿದ್ಧರಲ್ಲ ಒಡ್ಡರು ಇಂತಹ ಮಾತುಗಳನ್ನು ಆಡಿದಾಗ ಅವರ ಶಿಷ್ಯರು ಅತ್ಯಂತ ಕೋಪಕ್ಕೆ ಒಳಗಾಗಿ ಅವರ ಮೇಲೆ ಅವರಿಗೆ ಮೊದಲು ಗದ್ರಿಸ್ತಾರೆ ನಂತರ ಅವ್ರ ಮೇಲೆ ಕೈ ಮಾಡಲಿಕ್ಕೆ ಹೊರಡ್ತಾರೆ ಕಲ್ಲುಗಳೆನೆಸ್ತಾರೆ ಆದರೆ ಇದು ಯಾವುದು ನಡೆಯೇ ಇದ್ದಾಗ ಅವರು ಹೋಗಿ ಸಿದ್ದರಾಮರಲ್ಲಿ ಅದನ್ನು ಹೇಳ್ಕೊಡ್ತಾರೆ ಆರು ನಮ್ಮನು ಜರೆದವರು ಜಂಬಾರಿಯೋ ಧನುಜಾರಿಯೋ ಕಾಮಾರಿಯೋ ತೋರವರ ಹೆಡೆತಲೆಗಿರಿವೆ ನಾಲಿಗೆಯ ಬೇರ ಸಹಿತ ಕೀಡುವೇನು ಅನ್ನೋ ಅನ್ನುವಂಥ ಇದರೊಳಗೆ ಸಿಟ್ಟಿನಿಂದ ಎದ್ದು ಬಂದಂತಹ ರಾಜಸಿ ಸಿದ್ದರಾಮರು ಅಲ್ಲಮ್ಮ ಪ್ರಭುದೇವರನ್ನು ಎದುರಿಸ್ತಾರೆ ಮಾತಿಗೆ ಮಾತುಗಳಾಗ್ತವೆ ಸಾಕಷ್ಟು ದೊಡ್ಡ ವಾಗ್ಯುದ್ದವೇ ಆಗುತ್ತೆ ಇಲ್ಲಿ ಚಾಮರಸ್ವಿ ಇಬ್ಬರನ್ನು ಒಂದು ಸ್ವಲ್ಪ ರಾಜಸಿಗಳಾಗಿಯೇ ಚಿತ್ರಿಸಿದ್ದಾರೆ ನಂತರ ಕೊನೆಗೆ ಸಿದ್ದರಾಮರು ತುಂಬ ನೊಸಲುಗಂಡಗಳನ್ನು ತೆಗೆದಾಗ ಕಿಡಿಗಾರದಾಗ ಅದನ್ನು ಅಲ್ಲಮಪುರದೇವರು ತಮ್ಮ ಅಂಗಾಲಿನಿಂದ ನಿವಾರಿಸ್ತಾರೆ ಸಿದ್ದರಾಮರಿಗೆ ಅಲ್ಲಮಪುರದೇವರು ಮಹಾ ಪ್ರಾತಿಭಾ ಶಕ್ತಿ ಆಧ್ಯಾತ್ಮಿಕ ವ್ಯಕ್ತಿ ತನ್ನನ್ನು ತಿನ್ಲಿಕ್ಕೆ ಬಂದವರು ಅಂತ ಗೊತ್ತಾಗುತ್ತೆ ಅವರವರನ್ನು ಶರಣು ಹೊಂತಾರೆ ಅವರಿನ ಉಪದೇಶಗಳನ್ನು ಪಡಿತಾರೆ ಪ್ರಭುದೇವರು ಸಿದ್ದರಾಮರೂ ಕೂಡಿ ಕಲ್ಯಾಣಕ್ಕೆ ಬರ್ತಾರೆ ಕಲ್ಯಾಣದಲ್ಲಿ ಬಸವಣ್ಣನವರು ಲಿಂಗಪೂಜೆಗೆ ಕೂತಿದ್ದಾರೆ ಹಡಪದ ಅಪ್ಪಣ್ಣನವರನ್ನು ಕರ್ಕೊಂಡು ಬರಲಿಕ್ಕೆ ಹೇಳ್ತಾರೆ ಆದರೆ ಅಲ್ಮಪ್ರಭದೇವರು ತಿರಸ್ಕರಿಸ್ತಾರೆ ನಂತರ ಬಸವಣ್ಣನವರು ಬಂದವರನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳುವಂಥದ್ದು ಶಂಕರ ದೇವರ ದರ್ಶನ ಆಗುತ್ತೆ ನಂತರ ಮಹಾದೇವಿಯಕ್ಕನಿಗೂ ಕೂಡ ಕಲ್ಯಾಣಕ್ಕೆ ಬಂದಂತಹ ಮಹಾದೇವಿಯಕ್ಕನಿಗೆ ಪ್ರಭುದೇವರಿಂದ ಪ್ರಭುದೇವರು ಪ್ರಸನ್ನರಾಗ್ತಾರೆ ಗೋರಕ್ಷ ಅನ್ನುವಂಥ ಒಬ್ಬ ಮಹಾ ಹಠಯೋಗಿಯನ್ನು ಕೂಡ ಅವರು ಉಪದೇಶಗಳ ಮೂಲಕ ಉದ್ಧಾರ ಮಾಡ್ತಾರೆ ನಂತರ ಕಾಡಿನಲ್ಲಿದ್ದಂಥ ಮೂನಿಗಳಿಗೂ ಕೂಡ ಬೋಧಿಸ್ತಾರೆ ಬಸವೇಶ್ವರರು ಸ್ಥಾಪಿಸಿದಂಥ ಶೂನ್ಯ ಸಂಪಾದನೆ ಶೂನ್ಯ ಸಿಂಹಾಸನವನ್ನು ಏರಿ ಅವರು ಪ್ರಭುದೇವರು ಆರೋಗಣೆಯನ್ನು ಅವರ ಆರೋಗಣೆ ಎನ್ನುವಂಥ ಒಂದು ಅದ್ಭುತವಾದಂತಹ ಲೀಲೆಯನ್ನು ತೋರಿಸ್ತಾರೆ ನಂತರ ಸಾಕಷ್ಟು ಉಪದೇಶಗಳ ನಂತರ ಪರಮೇಶ್ವರನು ಗಿರಿಜೆಗೆ ಬೋಧಿಸಿದ ಇಪ್ಪತ್ತೈದನೇ ಗತಿಯೊಳಗೆ ಬರುತ್ತೆ ಹೀಗೆ ಚಾಮರಸರ ಲೀಲೆ ಒಂದು ರೀತಿಯೊಳಗೆ ಅಲ್ಲಮ್ಮಪುರದೇವರನ್ನು ದೇವರನ್ನಾಗಿಯೇ ಪ್ರಭುವನ್ನಾಗಿಯೇ ಶಿವನನ್ನಾಗಿಯೇ ಚಿತ್ರಿಸಿ ಶಿವನೇ ಲೀಲಾವತಾರಿಯಾಗಿ ಬಂದು ತನ್ನ ಭಕ್ತರನ್ನು ಉದ್ಧಾರ ಮಾಡಿದ ಅಂತ ಹೇಳೋದನ್ನು ತೋರಿಸಿಕೊಡುತ್ತೆ ಎಲ್ಲರಿಗೂ ನಮಸ್ಕಾರ ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳುಸಿದ್ದ ಸ್ವಾಮೀಜಿ ಬಸವ ಕೇಂದ್ರ ಶಿವಮೊಗ್ಗ ಹಾಗೂ ಬಸವ ಮಂದಿರ ಚಿಕ್ಕಮಗಳೂರು ಇವರಿಂದ ಆಶೀರ್ವಚನ ಬಸವಾದಿ ಪ್ರಮುಖರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಅಂತರ್ಜಾಲದ ಮೂಲಕವಾಗಿ ನಡೀತಾ ಚಿಂತನ ಕಾರ್ತಿಕ ಎರಡು ಸಾವಿರದ ಇಪ್ಪತ್ತರ ಹಿಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗೋಪಾಲಕೃಷ್ಣ ಕೊಳತಾಯ ಅವರು ಚಾಮರಸನ ದೃಷ್ಟಿಯಲ್ಲಿ ಅಲ್ಲಮ್ಮ ಪ್ರಭುದೈವ ಕುರಿತಾಗಿ ಉಪನ್ಯಾಸವನ್ನು ನೀಡಿದ್ದಾರೆ ಅವರಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಶರಣೆ ಸುಧಾ ಶರಣ ಡಾಕ್ಟರ್ ಬಿ ಶರಣ ಬಿ ಜಿ ಬೆನಕಪ್ಪ ಮತ್ತು ಕುಟುಂಬ ವರ್ಗದವರು ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ವಹಿಸಿಕೊಂಡಿದ್ದಾರೆ ಅಕ್ಕನ ಬಳಗದ ತಾಯಂದಿರು ವಚನ ಗಾಯನವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರಲ್ಲಿ ಬಸವ ಕೇಂದ್ರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ ಅಂತರ್ಜಾಲದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಎಲ್ಲ ಶರಣ ಶರಣಿಯರಲ್ಲಿ ಶರಣ ಶರಣಾರ್ಥಿಗಳು ಚಾಮರಸ ಕನ್ನಡದ ಮಹತ್ವದ ಕವಿ ತನ್ನ ಯಾವುದೇ ಕುರುಹನ್ನು ಕಾವ್ಯದಲ್ಲಿ ಹೇಳಿಕೊಳ್ಳದೇನೆ ಕಾವ್ಯದ ವಸ್ತುವಾದ ಕಾವ್ಯದ ಕಥಾನಾಯಕನಾದ ಅಲ್ಲಮನೇ ಮುಖ್ಯವಾಗಿ ತನ್ನ ಕಾವ್ಯವನ್ನು ರಚನೆ ಮಾಡಿಕೊಳ್ತಾ ಹೋಗ್ತಾನೆ ಎಷ್ಟು ವಿನೀತ ಭಾವ ಚಾಮರಸನಲ್ಲಿ ಅಂತ ಹೇಳಿದರೆ ದೇಗುಲವೇ ಮಾತಾಡುವಂದದಿ ನಾನು ಈ ಕಾವ್ಯವನ್ನು ಹೇಳ್ತಾ ಇದ್ದೇನೆ ಅಂದರೆ ಒಂದು ಕಟ್ಟಡದ ಹೊರಗಡೆ ನಿಂತ್ಕೊಂಡು ಕೂಗು ಹಾಕಿದಾಗ ಆ ಒಳಗಡೆಯಿಂದ ಬರುವಂಥ ಪ್ರತಿಧ್ವನಿಯ ರೂಪದಲ್ಲಿ ನಾನು ಗುಹೇಶ್ವರನ ಪ್ರತಿಧ್ವನಿಯಾಗಿ ಈ ಕಾವ್ಯವನ್ನು ರಚಿಸ್ತಾ ಇದ್ದೇನೆ ಇದು ನನ್ನದಲ್ಲ ಅನ್ನುವಂಥ ವಿನೀತ ಭಾವ ಚಾಮರಸನದ್ದು ಇನ್ನೂ ಒಂದು ಮಾತನ್ನು ಚಾಮರಸ ಹೇಳ್ತಾನೆ ಹೇಳುವನು ನಾನಲ್ಲ ಮಿಗೆ ಕೇಳುವವರು ನೀವಲ್ಲ ಹೇಳೋನು ಗುಹೇಶ್ವರನೇ ಕೇಳುವವನು ಕೂಡ ಗುಹೇಶ್ವರನೇ ಎನ್ನುವಂಥ ಒಂದು ಭಾವ ಚಾಮರಸನಲ್ಲಿದೆ ಹಾಗಾಗಿ ತನ್ನ ಕುರುಹನ್ನು ಸ್ವಲ್ಪವೂ ಬಿಟ್ಟುಕೊಡದೆ ಒಂದು ಭಾಮಿನಿ ಷಟ್ಪದಿಯಲ್ಲಿ ಸಂಪೂರ್ಣ ಆಧ್ಯಾತ್ಮ ಕೇಂದ್ರಿತವಾಗಿರ್ತಕ್ಕಂಥ ಕಾವ್ಯವನ್ನು ರಚಿಸಿದ ಅಗ್ಗಳಿಕೆ ಚಾಮರಸನದ್ದು ಈ ಕಾವ್ಯದ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ತಾನು ರಚನೆಯಾದ ಕಾಲಕ್ಕೇ ಮರಾಠಿಗೆ ತಮಿಳು ಭಾಷೆಗೆ ಸಂಸ್ಕೃತ ಭಾಷೆಗೆ ಅನುವಾದ ಆಗಿದ್ದು ಈ ಕಾವ್ಯದ ವಿಶೇಷತೆ ಬಹುಶಃ ತಾನು ರಚನೆಯಾದ ಕಾಲಕ್ಕೆ ಇತರೆ ಭಾಷೆಗಳಿಗೆ ಅನುವಾದ ಆದಂಥ ಪ್ರಥಮ ಕೃತಿ ಅಂತ ಕನ್ನಡದಲ್ಲಿ ಯಾವುದಾದ್ರೂ ಕೀರ್ತಿಗೆ ಪಾತ್ರವಾಗುತ್ತೆ ಅನ್ನೋದಾದರೆ ಅದು ಚಾಮರಸ ಬರೆದಿರ್ತಕ್ಕಂಥ ಲೀಲೆ ಇದನ್ನು ನಾವು ಗಮನಿಸಬೇಕು ಅಂತಹ ಒಂದು ಲೀಲೆ ಕೃತಿ ಬಹಳ ಒಂದು ಪ್ರಾಸಾದಿಕವಾಗಿರ್ತಕ್ಕಂಥದ್ದು ಮತ್ತು ನಾಂದಿ ಪದ್ಯಗಳಲ್ಲಿ ಚಾಮರಸ ಶರಣರ ಇಡೀ ಬದುಕನ್ನು ಒಂದು ಸಣ್ಣ ಸಣ್ಣ ಆರು ಸಾಲಿನ ಪದ್ಯಗಳಲ್ಲಿ ಹಿಡಿದಿಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅಲ್ಲಮ್ಮನ ಬಗ್ಗೆ ಚಾಮರಸ ಹೇಳುವಂಥ ನಾಂದಿ ಪದ್ಯ ಹೀಗಿದೆ ತುಂಬ ಅಲ್ಲಮ್ಮ ಅಂತ ಹೇಳಿದರೆ ಅವನು ನಾಮರೂಪ ಕ್ರಿಯಾಕಲಾಪ ವಿರಾಮನ ಅನುಪಮ ದಿವ್ಯ ತೇಜವ್ಯಮೂರ್ತಿ ಅಂತ ಹೇಳ್ತಾರೆ ಆ ಥರದಲ್ಲಿ ಅಲ್ಲಮ್ಮ ಪ್ರಭುದೇವರ ಕುರಿತಾಗಿ ನಾಂದಿ ಪದ್ಯವನ್ನು ಚಾಮರಸ ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಹಾಗೆ ನಾಂದಿ ಪದ್ಯಗಳಲ್ಲಿ ಬಸವಣ್ಣನವರ ಕುರಿತಾಗಿ ಚನ್ನಬಸವಣ್ಣನವರ ಕುರಿತಾಗಿ ಸಿದ್ದರಾಮರ ಕುರಿತಾಗಿ ಅಕ್ಕಮಹಾದೇವಿಯ ಕುರಿತಾಗಿ ಮಡಿವಾಳ ಮಾಚಿದೇವರ ಕುರಿತಾಗಿ ಸಂಕ್ಷಿಪ್ತ ಆರಾರು ಸಾಲುಗಳಲ್ಲಿ ಅವರ ಇಡೀ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ಒಂದು ವಿಶಿಷ್ಟ ಪ್ರಯತ್ನ ಚಾಮರಸ ಮಾಡ್ತಾ ಹೋಗ್ತಾನೆ ಹೀಗೆ ಒಂದು ವಿಶಿಷ್ಟ ಪ್ರಯತ್ನದ ಮೂಲಕವಾಗಿ ಅಲ್ಲಮ್ಮ ಪ್ರಭುದೇವರ ಕುರಿತಾಗಿರ್ತಕ್ಕಂಥ ಕಾವ್ಯವನ್ನು ಚಾಮರಸ ರಚನೆ ಮಾಡ್ತಾನೆ ಆ ಕುರಿತಾಗಿ ಸಾಕಷ್ಟು ದಂತಕಥೆಗಳಿದ್ದಾವೆ ಕುಮಾರವ್ಯಾಸ ಮತ್ತು ಅಲ್ಲಮ್ಮನ ಹಿನ್ನೆಲೆಯಲ್ಲಿ ಸಾಕಷ್ಟು ದಂತಕಥೆಗಳಿದ್ದಾವೆ ಅವೆಲ್ಲ ದಂತಕಥೆಗಳನ್ನು ಹೊರತುಪಡಿಸಿ ಅಲ್ಲಮ್ಮ ಬರೆದಿರ್ತಕ್ಕಂಥ ಈ ಪ್ರಭುಲಿಂಗ ಲೀಲೆ ಒಂದು ವಿಶಿಷ್ಟ ಕಾವ್ಯವಾಗಿ ಜನಮಾನಸದೊಳಗೆ ನೆಲೆ ನಿಂತಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಉತ್ತರ ಕರ್ನಾಟಕದ ಭಾವ ಭಾಗಕ್ಕೆ ಹೋದರೆ ಚಾಮರಸನ ಲೀಲೆಯನ್ನು ಕಂಠಪಾಠ ಮಾಡಿ ಆಡ್ತಕ್ಕಂಥ ಅಕ್ಷರ ಬಲ್ಲದೆ ಅಕ್ಷರಗಳು ಗೊತ್ತಿಲ್ಲದೆ ಇರತಕ್ಕಂಥ ನಿರಕ್ಷರ ಕುಕ್ಷಿಗಳು ಕೂಡ ಬರೀ ಕೇಳಿಕೊಂಡು 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 ಕಂಠುಪಾಠ ಮಾಡಿ ಹಾಡುವಂಥದ್ದನ್ನು ನಾವು ಗಮನಿಸ್ಕ ನಾವು ಕಾಣೋದಕ್ಕೆ ಸಾಧ್ಯವಾಗ್ತದೆ ಅಂತಹ ಪ್ರಭುಲಿಂಗ ಲೀಲೆ ಪ್ರಭುದೇವರ ಕುರಿತಾಗಿ ರಚನೆಯಾಗಿರ್ತಕ್ಕಂಥದ್ದು ಮತ್ತು ಅದು ಹೇಳುವ ಆ ಕೃತಿಯ ಒಂದು ಶೀರ್ಷಿಕೆ ಈ ವಿಶ್ ವಿಶೇಷವಾಗಿದೆ ಲೀಲೆ ಅದು ಪ್ರಭುಲಿಂಗನ ಲೀಲೆ ಪ್ರಭುವಿನ ಲಿಂಗಲೀಲೆ ಎರಡೂ ರೀತಿಯಲ್ಲಿ ಅರ್ಥವಾಗುವ ಹಾಗೆ ಈ ಪ್ರಭುಲಿಂಗಲೀಲೆ ಕಾವ್ಯವನ್ನು ಚಾಮರಸ ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಬಹಳ ಮುಖ್ಯವಾಗಿ ಚಾಮರಸನ ಈ ಪ್ರಭುಲಿಂಗಲೀಲೆ ಪ್ರತಿಮಾ ಕಾವ್ಯ ಅಂತೇಳಿ ಹೆಸರನ್ನು ಮಾಡಿಕೊಂಡಿದೆ ಪ್ರತಿಮಾ ಕಾವ್ಯ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬರುವಂಥ ಪ್ರತಿಯೊಂದು ವ್ಯಕ್ತಿತ್ವಗಳು ಕೂಡ ಒಂದೊಂದು ಪ್ರತಿಮೆಗಳಾಗಿ ನಮ್ಮ ಕಣ್ಣು ಮುಂದಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಉದಾಹರಣೆಗೆ ಹೇಳಬೇಕು ಅಂತೇಳಿದ್ರೆ ಅಲ್ಲಮ ಪ್ರಭುವಾಗಿ ರೂಪುಗೊಳ್ಳೋದಕ್ಕೆ ಕಾರಣವಾಗಿರ್ತಕ್ಕಂಥ ಗುಣಗಳು ಏನು ಅಂತೇಳಿ ನಾವು ಯೋಚನೆ ಮಾಡ್ತಾ ಹೋದರೆ ನಿರಹಂಕಾರ ಮತ್ತು ಸುಜ್ಞಾನ ನಿರಹಂಕಾರ ಮತ್ತು ಸುಜ್ಞಾನ ಯಾವ ವ್ಯಕ್ತಿಯಲ್ಲಿರುತ್ತೋ ಅವನು ಪ್ರಭುವಾಗಬಲ್ಲ ಎಲ್ಲಿದ್ದರೂ ಕೂಡ ಪ್ರಭುವಾಗಬಲ್ಲ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಸಂಗತಿ ಆ ಸಂಗತಿಯನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಚಾಮರಸ ಪ್ರಭುದೇವರ ತಂದೆ ತಾಯಿಗಳ ಹೆಸರುಗಳನ್ನು ಹೀಗೆ ಹೇಳ್ತಾನೆ ಪ್ರಭುದೇವರ ತಂದೆ ನಿರಹಂಕಾರ ತಾಯಿ ಸುಜ್ಞಾನಿ ಅಂತ ಹೇಳ್ತಾನೆ ನಿರಹಂಕಾರ ಮತ್ತು ಸುಜ್ಞಾನಗಳು ಸೇರಿದಾಗ ಅಲ್ಲಮ್ಮನಂಥ ಅನುಭಾವಿ ಜ್ಞಾನಿ ಹುಟ್ಟದೇನೆ ಇನ್ನೇನು ಹುಟ್ಟೋದಕ್ಕೆ ಸಾಧ್ಯವಾಗುತ್ತೆ ಅಲ್ಲಮ್ಮನ ಗುರುವಿನ ಹೆಸರು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅನಿಮಿಷ ಅನ್ನುವಂಥದ್ದು ಅನಿಮಿಷ ಅಂತ ಹೇಳಿದರೆ ಕಣ್ಣುಗಳನ್ನು ಮಿಟಕಿಸಲಾರದೆ ಇರುವಂಥವನು ಕಣ್ಣುಗಳನ್ನು ಮಿಟಕಿಸಲಾರದೆ ಇರೋದು ಅಂತ ಹೇಳಿದರೆ ಸ್ಥಿತಪ್ರಜ್ಞ ಅಂತ ಅರ್ಥ ಕಣ್ಣಿನ ಚಂಚಲತೆ ಹೆಚ್ಚಾದಷ್ಟು ಮನಸ್ಸಿನ ಚಂಚಲತೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಕಣ್ಣು ತನ್ನ ಚಂಚಲತೆಯನ್ನು ಕಳೆದುಕೊಂಡು ಅದು ಅನಿಮಿಷವಾಯಿತು ಅಂತ ಹೇಳಿದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಆ ವ್ಯಕ್ತಿಯ ಮನಸ್ಥಿತಿ ಸ್ಥಿತಪ್ರಜ್ಞತೆಗೆ ಬರುತ್ತೆ ಅಂಥ ಸ್ಥಿತಪ್ರಜ್ಞನಾಗಿರುವಂಥ ಅನಿಮಿಷ ಗುರುವಾದರೆ ಅಲ್ಲಮ್ಮನ ತಂದೆ ತಾಯಿಗಳು ಯಾರು ಅಂತೇಳಿ ನಿರಹಂಕಾರ ಮತ್ತು ಸುಜ್ಞಾನಿ ನಿರಹಂಕಾರ ಸುಜ್ಞಾನ ಮತ್ತು ಸ್ಥಿತಪ್ರಜ್ಞತೆ ಸೇರಿದಾಗ ಅಲ್ಲಮ್ಮ ರೂಪ ಅಲ್ಲಮ್ಮ ಪ್ರಭುವಾಗಿ ರೂಪುಗೊಳ್ತಾನೆ ಅನ್ನುವಂಥದ್ದನ್ನು ಚಾಮರಸ ಭಾಳ ಸಾಂಕೇತಿಕವಾಗಿ ಈ ಮಾತುಗಳ ಮೂಲಕವಾಗಿ ನಮಗೆ ತಿಳಿಸ್ ಈ ಹೆಸರುಗಳ ಮೂಲಕವಾಗಿ ನಮಗೆ ತಿಳಿಸ್ತಾನೆ ಮುಂದುವರೆದು ಚಾಮರಸ ತಿಳಿಸುವಂಥ ಇನ್ನೊಂದು ಭಾಳ ಪ್ರಮುಖವಾದ ಸಂಗತಿ ಏನು ಅಂತೇಳಿದರೆ ಮಾಯೆ ಹೇಗುಟ್ತಾಳೆ ಮಾಯೆ ಅನ್ನುವಂಥದ್ದು ರೂಪುಗೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ಕೂಡ ಮಾಯಾದೇವಿಯ ತಂದೆ ತಾಯಿಗಳ ಮತ್ತು ಆಕೆಯ ಗುರುವಿನ ಹೆಸರುಗಳ ಮೂಲಕವಾಗಿ ಸೂಚ್ಯವಾಗಿ ತಿಳಿಸೋದು ಚಾಮರಸನ ಒಂದು ವಿಶಿಷ್ಟತೆ ಮಾಯಾದೇವಿಯ ತಂದೆ ಯಾರು ಅಂತ ಹೇಳಿದರೆ ಅವನು ಮಮಕಾರ ತಾಯಿ ಯಾರು ಅಂತೇಳಿದರೆ ಮೋಹಿನಿ ಮಮಕಾರ ಮತ್ತು ಮೋಹ ಸೇರಿಕೊಂಡು ಅದಕ್ಕೆ ಅನುಗ್ರಹ ಮಾಡೋದಕ್ಕೆ ಅಹಂಕಾರ ಆಚಾರ್ಯ ಅನ್ನುವಂಥ ಗುರು ಬಂದ ಅಂತ ಹೇಳಿದರೆ ಮಾಯೆ ಅಲ್ಲದೆ ಇನ್ನೇನು ಹುಟ್ಟೋದಕ್ಕೆ ಸಾಧ್ಯವಾಗುತ್ತೆ ಇದು ಚಾಮರಸ ಹೇಳ್ತಕ್ಕಂಥ ಒಂದು ಪ್ರತಿಮೆಗಳಿವೆ ಇವು ತುಂಬ ಸಾಂಕೇತಿಕವಾಗಿ ಈ ಸಂಗತಿಗಳನ್ನು ನಮ್ಮೆಲ್ಲರೂ ಕೂಡ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ನೀನು ಅಲ್ಲಮ್ಮ ಪ್ರಭುವಾಗಬೇಕು ಬಯಲುಗನಾಗಬೇಕು ಜ್ಞಾನಿ ಆಗಬೇಕು ಅಂತಂದರೆ ನೀನು ನಿರಹಂಕಾರ ಸುಜ್ಞಾನ ಮತ್ತು ಸ್ಥಿತಪ್ರಜ್ಞೆಯನ್ನು ಹೊಂದಬೇಕು ಇಲ್ಲ ನೀನು ಮಾಯೆಯ ರೂಪವೇ ಆಗಬೇಕು ಮಾಯೆಗೆ ಒಳಗಾಗಿ ತೊಳಲಿ ಬಳಲಬೇಕು ಅಂತಂದರೆ ನಿರಹಂಕಾರ ಸುಜ್ಞಾನ ಮತ್ತು ಅಹಂಕಾರ ಏನು ಮಮಕಾರ ಮೋಹ ಮತ್ತು ಅಹಂಕಾರಗಳನ್ನು ಬಿಟ್ಟರೆ ಸಾಕು ಅನ್ನುವಂಥ ಒಂದು ಸಂಕೇತಗಳನ್ನು ಈ ಹೆಸರುಗಳ ಮೂಲಕವಾಗಿಯೇ ಚಾಮರಸ ನಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇಲ್ಲಿ ಅಲ್ಲಮ ಹುಟ್ಟೋದಕ್ಕೆ ಕಾರಣವಾಗ್ತಕ್ಕಂಥ ಸಂಗತಿಯು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕೈಲಾಸದ ಮೂಲಕವಾಗಿಯೇ ಚಾಮರಸನು ಕೂಡ ಅಲ್ಲಮ್ಮನ ಪಾತ್ರವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ ಆ ಪಾತ್ರ ಸೃಷ್ಟಿ ಆ ಅಲ್ಲಮ್ಮನ ಪಾತ್ರ ಸೃಷ್ಟಿ ಹೇಗಾಗುತ್ತೆ ಕೈಲಾಸದಲ್ಲಿ ಅಂತ ಹೇಳಿದ್ರೆ ಶಿವ ಮತ್ತು ಪಾರ್ವತಿಯರು ಒಡ್ಡೋಲಗದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಪಾರ್ವತಿ ಪ್ರಶ್ನೆ ಕೇಳ್ತಾರೆ ಶಿವ ನಿನ್ನ ಒಡ್ಡೋಲಗದಲ್ಲಿರುವಂತಹವರೆಲ್ಲರೂ ಕೂಡ ಮುಕ್ತಿಯನ್ನು ಹೊಂದಿದ್ದಾರೆಯೇ ಹುಟ್ಟು ಸಾವುಗಳ ಗೊಡ ಗೊದ ಗೊಡವೆಯನ್ನು ಮೀರಿ ನಿತ್ಯ ನಿತ್ಯತ್ವವನ್ನು ಹೊಂದಿದ್ದಾರೆಯೇ ಹೊಂದಿಲ್ಲ ಅನ್ನೋದಾದರೆ ಅವರು ಹೊಂದತಕ್ಕಂಥ ಬಗೆಯಾದರೂ ಏನು ಅನ್ನುವಂಥ ಪ್ರಶ್ನೆಯನ್ನು ಅಲ್ಲ ಪಾರ್ವತಿ ಶಿವನಲ್ಲಿ ಕೇಳ್ತಾರೆ ಆಗ ಶಿವ ಒಂದು ಅಪರೂಪದ ಮಾತನ್ನು ಇಲ್ಲಿ ಹೇಳ್ತಾನೆ ಭೋಗ ಭೂಮಿಯ ಭೋಗತನುವಿನ ಆಗದನುಪಮ ಸಿದ್ಧಿಯು ಕರ್ಮೋದ್ಯೋಗ ಭೂಮಿಯ ಕರ್ಮತನುವಿನಲ್ಲ ಅಲ್ಲದೆ ಕರ್ಮೋದ್ಯೋಗ ಭೂಮಿಯ ಕರ್ಮತನುವಿನಲ್ಲದೆ ಭೋಗ ಭೂಮಿಯಿಂದ ಭೋಗತನವನ್ನು ಹೊಂದಿದವರಿಗೆ ಅನುಪಮ ಸಿದ್ಧಿ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು ಈ ಮಾತುಗಳ ಅರ್ಥ ಇಷ್ಟೇ ನಿನ್ನ ಕೈಲಾಸವಾಸಿಗಳಾಗಿರ್ತಕ್ಕಂಥವರೆಲ್ಲರೂ ಕೂಡ ಅನುಪಮ ಸಿದ್ಧಿಯನ್ನು ಪಡ್ಕೊಳ್ಬೇಕು ಅವರು ಸತ್ಯದ ದರ್ಶನವನ್ನು ಮಾಡಿಕೊಳ್ಬೇಕು ನಿರಾಳದ ನಿಲುವಿಗೆ ಅವರು ತಲುಪಬೇಕು ಅಂತ ಹೇಳಿದ್ರೆ ಈ ಭೋಗ ಅನ್ನಿಸಿರುವಂಥ ಕೈಲಾಸದಲ್ಲಿ ಇದ್ದರೆ ಸಾಧ್ಯವಾಗೋದಿಲ್ಲ ಅವರಿಗೆ ಆ ನಿತ್ಯತ್ವ ಪ್ರಾಪ್ತವಾಗಬೇಕು ಅಂತ ಹೇಳಿದರೆ ಕರ್ಮೋದ್ಯೋಗ ಭೂಮಿಯಾಗಿರ್ತಕ್ಕಂಥ ಭೂಲೋಕದಲ್ಲಿ ಜನಿಸಿ ಕರ್ಮತನುವನ್ನು ಧರಿಸಿಕೊಂಡು ಆ ಕರ್ಮತನುವಿನ ಮೂಲಕವಾಗಿ ಸಾಧನೆಯನ್ನು ಮಾಡಿಕೊಳ್ತಾ ಮಾಡಿಕೊಳ್ತಾ ಅವರು ಸಿದ್ಧಿಯನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾನೆ ಅದನ್ನೇ ಹೇಳಿದವನು ಭೋಗ ಭೂಮಿಯ ಭೋಗತನುವಿನಲ್ಲಿ ಆಗದನುಪಮ ಸಿದ್ಧಿಯು ಕರ್ಮೋದ್ಯೋಗ ಭೂಮಿಯ ಕರ್ಮತನುವಿನಲ್ಲಿ ಅಲ್ಲದೆ ಅದರಿಂದೇ ಯೋಗ ಯೋಗ್ಯರು ಯೋಚಿಸುತ್ತ ಭೂಭಾಗದಲ್ಲಿ ಮಾನವ ಶರೀರಿಗಳಾಗಿ ಸಾಧಿಸಿ ಗಿರಿಜ ಕೇಳೆಂದ ಯೋಗ್ಯರು ಏನು ಮಾಡ್ತಾರೆ ಅಂತ ಹೇಳಿದರೆ ಯೋಗ ಸಾಧನೆಯ ಹಂಬಲಿಗರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಕಾರಣದಿಂದ ಭೂಮಿಯಲ್ಲಿ ಹುಟ್ಟಿ ಶರೀರವನ್ನು ಧರಿಸಿಕೊಂಡು ಸಾಧನೆಯನ್ನು ಮಾಡಿ ನಿಜವನ್ನು ಅರಿತಾರೆ ಅನ್ನುವಂಥ ಮಾತನ್ನು ಗಿರಿಜೆಗೆ ಹೇಳ್ತಾನೆ ಆಗ ಗಿರಿಜ ಕೇಳ್ತಾಳೆ ಅಂಥ ನಿಜವನ್ನು ಅರಿಯೋ ಅರಿತಂಥವ್ರು ಯಾರಾದರೂ ಭೂಮಿ ಮೇಲೆ ಇದ್ದಾರಾ ಅಂತ ಕೇಳಿದಾಗ ಆ ಶಿವ ಹೇಳ್ತಾನೆ ನನ್ನ ಸ್ವರೂಪದಲ್ಲಿರ್ತಕ್ಕಂಥ ನಿರ್ಮಾಯನೇ ಅಲ್ಲಮ್ಮ ಅನ್ನುವಂಥ ನಾಮದಲ್ಲಿ ಭೂಲೋಕದಲ್ಲಿ ಇದ್ದಾನೆ ಅವನು ಹಾಗೆ ನಿಜವನ್ನು ಅರಿತಿರ್ತಕ್ಕಂಥ ಸಾಧಕ ಅನ್ನೋ ಮಾತನ್ನು ಹೇಳ್ತಾನೆ ಆಗ ಪಾರ್ವತಿ ಕೇಳ್ತಾಳೆ ಸರಿ ಅವನು ಮಾಯೆಗೆ ಒಳಗಾಗೇ ಇಲ್ವ ಹಾಗಾದರೆ ಅವನು ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆಯ ಒಂದು ಹಂತದಲ್ಲಿ ಬರ್ತಕ್ಕಂಥ ಯಾವುದೇ ಅಡ್ಡಿ ಆತಂಕಗಳಿಗೆ ಒಳಗಾಗದಿಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆ ಬಂದಾಗ ಅವನು ನಿರ್ಮಾಯನಾಗಿರುವುದರಿಂದ ಅವನು ಯಾವುದೇ ಮಾಯಿಗೆ ಒಳಗಾಗುವುದಿಲ್ಲ ಅನ್ನೋ ಮಾತನ್ನು ಅಲ್ಲಮ್ಮ ಅಲ್ಲಮ್ಮನ ಕುರಿತಾಗಿ ಶಿವ ಹೇಳ್ತಾನೆ ಆಗ ಪಾರ್ವತಿ ಏನು ಮಾಡ್ತಾರೆ ತನ್ನ ತಾಮಸ ರೂಪದ ಕ ರೂಪವನ್ನು ಮಾಯಾದೇವಿಯನ್ನಾಗಿ ಸ್ಫುರದ್ರೂಪಿ ಹೆಣ್ಣನ್ನಾಗಿ ಚಿತ್ರಿಸಿ ಭೂಲೋಕದಲ್ಲಿ ಕಳಿಸಿಕೊಡ್ತಾಳೆ ಆಕೆಯೂ ಕೂಡ ಬನವಾಸಿಯಲ್ಲಿ ಹುಡ್ತಾಳೆ ಮ ಅಲ್ಲಮ್ಮನೂ ಕೂಡ ಬನವಾಸಿಯಲ್ಲಿ ಹುಟ್ಟಿರ್ತಾನೆ ಅವನು ಮದ್ದಳೆಯ ಬಾರಿಸುವಂಥ ಮದ್ದಳಿಗನಾಗಿ ವೇಷವನ್ನು ಧರಿಸಿಕೊಂಡು ಮಧುಕನಾಥನ ದೇವಾಲಯಕ್ಕೆ ಹೋಗ್ತಾನೆ ಮಾಯೆಯು ಕೂಡ ಮಧುಕನಾಥನ ಪೂಜೆಯನ್ನು ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿ ಮಧುಕನಾಥನ ದೇವಾಲಯಕ್ಕೆ ಬರ್ತಾಳೆ ಮಧುಕನಾಥನ ದೇವಾಲಯದೊಳಗೆ ಪೂಜೆಯನ್ನು ಮಾಡ್ತಾ ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಅಲ್ಲಮ್ಮನ ಮದ್ದಳೆ ದನಿ ಕೇಳುತ್ತೆ ಅಲ್ಲಮ್ಮನ ಮದ್ದಳೆ ದನಿಯನ್ನು ಕೇಳಿದಾಗ ಮಾಯೆಯ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಹೇಳಿದರೆ ಖಾರ ಮುಗಿಲಿನ ಗರ್ಜನೆಯ ಕಿವಿಯಾರ ಕೇಳುವ ಸೋಗೆಯಂತಿರೇ ಹಾರೈಸುತ್ತಲೇ ಅಲ್ಲಮ್ಮನ ಮದ್ದಳೆ ದನಿಗೇಳಿ ಆಕೆ ತಿರುಗಿ ನೋಡ್ತಾಳೆ ಮೈಮರೆತು ನಿಂತುಕೊಳ್ತಾಳೆ ಈ ಚೆನ್ನಾಗಿ ಕಟ್ಟಿರ್ತಕ್ಕಂಥ ಕಪ್ಪು ಬಣ್ಣದ ಮುಗಿಲಿನ ಗರ್ಜನೆ ಸಿಡಿಲು ಕೇಳಿದಾಗ ನವಿಲಿಗೆ ಭಾಳ ಸಂತೋಷವಾಗುತ್ತೆ ಅದು ರೆಕ್ಕೆಗಳನ್ನು ಅಗಲಿಸಿ ನೃತ್ಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ ಹಾಗೇ ಆಕೆಗೆ ಮುಗಿಲಿನ ಘರ್ಜನೆಯನ್ನು ಕೇಳಿದ ನವಿಲಿನಂತೆ ಅಲ್ಲಮ್ಮನ ಮದ್ದಳೆದನೆಯನ್ನು ಕೇಳಿದಾಗ ಆಕೆಗೆ ಆ ಥರದ ಒಂದು ಪರಿಣಾಮಗಳು ಉಂಟಾದವು ಅನ್ನೋದನ್ನು ಆ ಕವಿ ಚಿತ್ರಿಸ್ತಾ ಅಲ್ಲಮ್ಮನ ವ್ಯಕ್ತಿತ್ವಕ್ಕೆ ಮನಸ್ಸೋಲ್ತಾಣೆ ಸೌಂದರ್ಯಕ್ಕೆ ಮಾಯೆ ಮನೆ ಸೋಲ್ತಾಳೆ ಆದರೆ ಅಲ್ಲಮ್ಮ ಮಾಯೆಗೆ ಒಳಗಾಗೋದಿಲ್ಲ ಮಾಯೆಗೆ ಒಳಗಾಗೋದಿಲ್ಲ ಬೇಕಾದರೆ ಸಪ್ತಸಾಗರದಲ್ಲಿರ್ತಕ್ಕಂಥ ನೀರೆಲ್ಲದೂ ಕೂಡ ಅಮೃತವಾದರೆ ಆದೀತು ಜಗತ್ತಿನ ಭೂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಿಡ ಮರಗಳು ಕೂಡ ಕಲ್ಪವೃಕ್ಷಗಳಾದರೆ ಆದಾವು ಅವೆಲ್ಲವೂ ಆದ ಕಾಲಕ್ಕೂ ಕೂಡ ಮಾಯೆಗೆ ಮೋಕ್ಷವಿಲ್ಲ ಅನ್ನುವಂಥ ಸಂದೇಶವನ್ನು ಅಲ್ಲಮ್ಮ ಹೇಳಿ ಮಾಯೆಯನ್ನು ತಿರಸ್ಕರಿಸಿ ಬಿಡ್ತಾನೆ ಹೀಗೆ ಅಲ್ಲಮ್ಮ ಮಾಯೆಯನ್ನು ತಿರಸ್ಕರಿಸುವಂಥದ್ದು ಈ ಕಾವ್ಯದ ಒಂದು ಭಾಗ ನಾವು ಲೀಲೆಯನ್ನು ನೋಡ್ತಾ ಹೋದಾಗ ಇಲ್ಲಿಗೆ ಅಲ್ಲಮ್ಮನ ಈ ಲೀಲೆ ಕಾವ್ಯ ಮುಗಿದಿದ್ದರೂ ಕೂಡ ಕಾವ್ಯದ ಪರಿಪೂರ್ಣತೆಗೆ ಧಕ್ಕೆ ಬರ್ತಾ ಇರಲಿಲ್ಲ ಆದರೆ ಚಾಮರಸ ಏನು ಮಾಡಿದ್ದಾನೆ ಅಂತ ಹೇಳಿದರೆ ಕಾವ್ಯಕ್ಕೆ ಪ್ರಭುಲಿಂಗಲೀಲೆ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾನೆ ಬರೀ ಅಲ್ಲಮ್ಮ ಮಾಯೆಯನ್ನು ಗೆಲ್ಲುವುದಷ್ಟೇ ಅಲ್ಲ ಲಿಂಗಲೀಲೆಯ ನೆಪದಲ್ಲಿ ಸಾಧಕರನ್ನು ಹುಡುಕೊಳ್ತು ಹುಡಿಕೊಳ್ತು ಹುಡಿಕೊಳ್ತು ಹೋಗಿ ಅವರಿಗೆ ಸಿದ್ಧಿಯ ವಿವಿಧ ಮುಖಗಳನ್ನು ತೋರಿಸುವಂಥ ಕರ್ತವ್ಯವನ್ನು ಅಲ್ಲಮ್ಮ ನಿರ್ವಹಿಸಬೇಕಾಗ್ತದೆ ಹಾಗಾಗಿನೇ ಲಿಂಗಲೀಲೆಯನ್ನು ಆಡ್ಕೊಳ್ತಾ 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 ಅಲ್ಲಮ್ಮ ಏನು ಮಾಡ್ತಾನೆ ಅಂತೇಳಿದ್ರೆ ಗೊಗ್ಗೈನನ್ನು ಭೇಟಿಯಾಗ್ತಾನೆ ಮುಕ್ತಾಯಕನನ್ನು ಭೇಟಿಯಾಗ್ತಾನೆ ಗೋರಕ್ಷನನ್ನು ಆಗ್ತಾನೆ ಸಿದ್ದರಾಮನನ್ನು ಭೇಟಿ ಆಗ್ತಾನೆ ಅಕ್ಕಮಹಾದೇವಿ ಬಸವಣ್ಣ ಚನ್ನಬಸವಣ್ಣ ಹೀಗೆ ಮತ್ತು ಮುನಿಗಳು ಇವರೆಲ್ಲರನ್ನೂ ಕೂಡ ಭೇಟಿಯಾಗಿ ಅಲ್ಲಮ್ಮ ಅಲ್ಲಮ್ಮ ಅವರೆಲ್ಲರನ್ನೂ ಒಂದು ಪರಿಪೂರ್ಣ ಸಾಧನೆಯ ಕಡೆಗೆ ತೊಡಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ ಈ ಪ್ರಯತ್ನವನ್ನು ಮಾಡಿಕೊಳ್ತಾ 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 ತಾನು ಕೊನೆಗೆ ಎಲ್ಲಿಗೆ ಹೋಗ್ತಾನೆ ಅಂತೇಳಿದ್ರೆ ಕೈಲಾಸದಿಂದ ಬಂದಿದ್ನಲ್ಲ ಕೈಲಾಸಕ್ಕೆ ಹೋಗ್ತಾನೆ ಇದೊಂದು ಸಾಂಕೇತಿಕವಾಗಿರ್ತಕ್ಕಂಥ ಸಂಗತಿ ನಿರ್ಮಾಯನಾಗಿ ಬಂದ ನಿರ್ಮಾಯನಾಗಿ ಹೋದ ಅಲ್ಲಮ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ನಿರ್ಮಾಯನಾಗಿ ಬಂದು ನಿರ್ಮಾಯನಾಗಿ ಹೋಗೋದು ನೋಡಿ ಇವೆರಡರ ಮಧ್ಯದಲ್ಲಿ ಅಲ್ಲಮ್ಮ ನಿರ್ಮಾಯನಾಗಿಯೇ ಉಳಿಯುತ್ತಾನೆ ಅನ್ನೋದಿದೆಯಲ್ಲ ಅದು ಭಾಳ ಮುಖ್ಯವಾಗ್ತದೆ ನಿರ್ಮಾಯ ಅಂತೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಲಗಳು ಇಲ್ಲದಂತೆ ಹೊಲಸು ಇಲ್ಲದಂತೆ ಬೇಡದೇ ಇರತಕ್ಕಂಥ ಸಂಗತಿಗಳು ಇರಲಾರ್ದಂತೆ ಪರಿಶುದ್ಧನಾಗಿರೋದು ನಿರ್ಮಾಯ ಹಾಗೆ ನಿರ್ಮಾಯನಾಗಿದ್ದಂಥವನು ಭೂಲೋಕದಲ್ಲಿ ಅಲ್ಲಮನಾಗಿ ಜನಿಸ್ತಾನೆ ಅಲ್ಲಮನಾಗಿ ಹುಟ್ಟಿದ ಮೇಲೂ ಭೂಮಿಯ ಮೇಲೆ ಶರೀರಧಾರಿಯಾಗಿದ್ದಾಗಿಯೂ ಕೂಡ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಿರ್ಮಾಯತ್ವವನ್ನು ಕಳ್ಕೊಳ್ಳೋದಿಲ್ಲ ನಿರ್ಮಾಯತ್ವವನ್ನು ಕಳ್ಕೊಳ್ಳದೇನೆ ಮತ್ತೆ ನಿರ್ಮಾಯನಾಗಿಯೇ ತನ್ನ ಮೂಲಸ್ಥಾನಕ್ಕೆ ಸೇರೋದು ಇದು ಒಂದು ಪಯಣ ನಿರ್ಮಾಯನಾಗಿ ಬಂದು ನಿರ್ಮಾಯನಾಗಿ ಇದ್ದು ನಿರ್ಮಾಯನಾಗಿ ಸೇರೋದು ಒಂದು ಪಯಣ ಈ ಪಯಣದ ಮಧ್ಯದಲ್ಲಿ ಅಲ್ಲಮ್ಮನ ಒಂದು ಬದುಕನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದಾದರೆ ಗಮನಿಸಬೇಕು ಭೂಮಿಯ ಮೇಲೆ ಹುಟ್ಟಿದ ಆ ಸಂದರ್ಭದಿಂದ ಹಿಡಿದು ಕೈಲಾಸವನ್ನು ಸೇರುವ ಸಂದರ್ಭದೊಳಗೂ ಕೂಡ ಅಲ್ಲಮ್ಮ ಎಲ್ಲಿಯೂ ನಿಲ್ಲುವುದಿಲ್ಲ ಎಲ್ಲಿಯೂ ಕೂಡ ನಿಷ್ಕ್ರಿಯನಾಗುವುದಿಲ್ಲ ಅಲ್ಲಮ್ಮನ ಇಡೀ ಬದುಕು ಚಲನಶೀಲವಾಗಿರುತ್ತೆ ಅಲ್ಲಮ್ಮನ ಇಡೀ ಬದುಕು ಚಲನಶೀಲವಾಗಿರುತ್ತೆ ಅಂತಹ ಚಲನಶೀಲತೆಯೇ ಅಲ್ಲಮ್ಮನ ಬದುಕಿನ ಒಂದು ಸ್ಥಾಯಿ ಭಾವ ಅದನ್ನು ನಾವು ಗಮನಿಸಬೇಕಾಗ್ತದೆ ಹೀಗೆ ಮಾಯೆಗೆ ಒಳಗಾಗದೆ ನಿರಂತರವಾಗಿ ಚಲನಶೀಲನಾಗಿದ್ದಾಗ ಮಾತ್ರ ಯಾವುದೇ ಒಬ್ಬ ವ್ಯಕ್ತಿ ನಿರ್ಮಾಯನಾಗೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ಸಾಂಕೇತಿಕ ಸಂಗತಿ ಸಂದೇಶವನ್ನು ಅಲ್ಲಮ್ಮ ಪ್ರಭುದೇವರ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಚಾಮರಸ ನಮ್ಮೆಲ್ಲರಿಗೂ ಕೂಡ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ ಹಾಗಾಗಿ ಇಲ್ಲಿ ಗಮನಿಸಬೇಕು ಅಲ್ಲಮ್ಮ ಭೇಟಿಯಾಗುವಂಥ ಎಲ್ಲ ಸಾಧಕರು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಅಲ್ಲ ಗೋರಕ ಗೊಗ್ಗಯ್ಯ ಕೃಷಿ ಕೃತ್ಯ ಕಾಯಕವನ್ನು ಮಾಡುವಂಥ ಸಾಧಕ ಆ ಸಾಧಕನಿಗೆ ಅಲ್ಲಮ್ಮ ಇಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ ಈ ಪ್ರಭುಲಿಂಗ ಲೀಲೆಯ ಅಲ್ಲಮ್ಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತಾನು ಗೊಗ್ಗಯ್ಯನಿಗೆ ಲಿಂಗದ ಲೀಲೆಯನ್ನು ತೋರಿಸಬೇಕು ಮತ್ತು ಬಹಿರಂಗದ ಕೃಷಿಯ ಮಹತ್ವದ ಜೊತೆಯಲ್ಲಿ ಅಂತರಂಗದ ಕೃಷಿಯು ಕೂಡ ಭಾಳ ಮುಖ್ಯವಾಗ್ತದೆ ಅಂತರಂಗ ಕೃಷಿಯನ್ನು ಮಾಡುವ ಬಗೆ ಹೇಗೆ ಅನ್ನುವಂಥದ್ದನ್ನು ತೋರಿಸ್ಕೊಡಬೇಕು ಅಂತೇಳಿ ಅಲ್ಲಮ್ಮ ತಾನೇ ನಟಿಸುವುದಕ್ಕೋಸ್ಕರವಾಗಿ ಅವನು ಏನು ಮಾಡ್ತಾನೆ ಅಂತಂದರೆ ಭೂಗರ್ಭದಲ್ಲಿ ಒಂದು ಗವಿಯನ್ನು ನಿರ್ಮಾಣ ಮಾಡ್ತಾನೆ ಲೀಲೆಯ ಮೂಲಕವಾಗಿ ಅದೆಲ್ಲ ಗವಿಯನ್ನು ನಿರ್ಮಾಣ ಮಾಡ್ತಾನೆ ಅಲ್ಲಿ ಅನಿಮಿಷ ಇರ್ತಾನೆ ಆ ಅನಿಮಿಷನ ಕೈಯಿಂದ ಅಲ್ಲಮ್ಮ ಲಿಂಗವನ್ನು ಪಡ್ಕೊಳ್ತಾನೆ ಹೀಗೆ ತಾನು ಆ ಗುರುವಿನ ಮೂಲಕವಾಗಿ ಲಿಂಗವನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ಆ ಗೊಗ್ಗಯ್ಯನಿಗೆ ಹೇಳ್ತಾನೆ ಹೀಗೆ ನೀನು ಕೂಡ ಗುರುವಿನ ಮೂಲಕವಾಗಿ ಲಿಂಗವನ್ನು ಪಡೆದು ಆ ಲಿಂಗದ ಸಾಧನೆಯನ್ನು ಮಾಡಿಕೊಳ್ತಾ ಮಾಡಿಕೊಳ್ತಾ ಹೋಗಿ ಸಿದ್ಧನಾಗಬೇಕು ಅನ್ನುವಂಥದ್ದನ್ನು ಗೊಗ್ಗಯ್ಯನಿಗೆ ತಿಳಿಸ್ಕೊಡ್ತಾನೆ ಮತ್ತು ಸಿದ್ದರಾಮನನ್ನು ಭೇಟಿಯಾದ ಮುಕ್ತಾಯಕನನ್ನು ಭೇಟಿಯಾದ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಅಷ್ಟೇ ಅನಿಮಿಷನ ಅಗಲು ಅಜಗಣ್ಣನ ಅಗಲುವಿಕೆಯ ದುಃಖದಿಂದ ಆ ಮುಕ್ತಾಯಕನನ್ನು ವಿಮುಕ್ತನ್ನಾಗಿ ಮಾಡೋದಕ್ಕೆ ಬೇಕಾದ ರೀತಿಯಲ್ಲಿ ತನ್ನ ಲೀಲೆಯನ್ನು ಆಡಿ ಮುಂದೆ ಸಿದ್ದರಾಮನನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಸಿದ್ದರಾಮನಿದೇನು ಗೊಡವೆಯನ್ನು ಒಡ್ಡಿಕೊಂಡನು ವೃತ ಏನು ತಲೀ ಅಂತೇಳಿ ಅವನ ಬಗ್ಗೆ ಭಾಳ ಬೇಸರವನ್ನು ವ್ಯಕ್ತಪಡಿಸುತ್ತಾ ತನ್ನ ಅಮೂಲ್ಯವಾದ ಶಕ್ತಿ ಸಾಮರ್ಥ್ಯಗಳನ್ನು ಕೇವಲ ಬಹಿರಂಗದ ಕೆರೆ ಕಟ್ಟೆಗಳನ್ನು ಕಟ್ಟೋದಕ್ಕಷ್ಟೇ ವಿನಿಯೋಗಿಸಿ ಸಿದ್ದರಾಮ ವೃತ ಗೊಡವೆಯನ್ನು ಒಡ್ಡಿಕೊಂಡು ಹಾಳಾಗ್ತಾ ಇದ್ದಾನೆ ಅವನು ಸಿದ್ಧನಾಗಿ ಒಡ್ಡನಾಗ್ತಾ ಇದ್ದಾನೆ ಅನ್ನುವಂಥ ನೋವನ್ನು ವ್ಯಕ್ತಪಡಿಸಿ ಸಿದ್ದರಾಮನಿಗೆ ಬೋಧನೆಯನ್ನು ಮಾಡಿಕೊಂಡು ಕಲ್ಯಾಣಕ್ಕೆ ಕರ್ಕೊಂಡು ಹೋಗುವಂಥ ಸಂದರ್ಭವಾಗ್ಬೋದು ಅಲ್ಲಿ ಸಿದ್ದರಾಮ ಒಬ್ಬ ದೊಡ್ಡ ಗುರು ಶೈವ ಪರಂಪರೆಯ ದೊಡ್ಡ ಗುರು ಅಂಥ ಸಿದ್ದರಾಮನ ಜೊತೆಯಲ್ಲಿ ಮುಖಾಮುಖಿ ಆಗೋದಾಗಲಿ ಆಮೇಲೆ ಗೋರಕ್ಷನ ಗೋರಖನಾಥನ ಜೊತೆಯಲ್ಲಿ ಮುಖಾಮುಖಿ ಅಕ್ಕ ಅಕ್ಕಮಹಾದೇವಿಯ ಜೊತೆಯಲ್ಲಿ ಮುಖಾಮುಖಿ ಆಗೋದಾಗಲಿ ಬಸವಣ್ಣನ ಜೊತೆಯಲ್ಲಿ ಮುಖಾಮುಖಿ ಆಗೋದಾಗಲಿ ಇವರೆಲ್ಲರೂ ಕೂಡ ವಿಶಿಷ್ಟ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಸಾಧನೆಯ ಮಾರ್ಗದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಇಂಥ ಎಲ್ಲ ಬಹುಸ್ತರದ ಸಾಧಕರ ಜೊತೆಯಲ್ಲಿ ಒಡನಾಡಿಕೊಳ್ತಾ ಒಡನಾಡಿಕೊಳ್ತಾ ಅವರೆಲ್ಲರ ಸಾಧನೆಯ ಓರೆಕೋರೆಗಳನ್ನು ತಿದ್ದಿಕೊಳ್ತಾ ತಿದ್ದಿಕೊಳ್ತಾ ತಾನು ಹೋಗ್ತಾ ಇದ್ರೂ ಕೂಡ ಅವು ಯಾವುದಕ್ಕೂ ಒಳಗಾಗದೇ ಮುಕ್ತನಾಗಿರುವಂಥದ್ದು ನಿರ್ಲಿಪ್ತನಾಗಿರುವಂಥದ್ದು ಅಲ್ಲಮನ ವ್ಯಕ್ತಿತ್ವ ಹೀಗೆ ಬಹುಸ್ತರದ ವ್ಯಕ್ತಿತ್ವಗಳ ಜೊತೆಯಲ್ಲಿ ಒಡನಾಡಿಯೂ ಕೂಡ ತಾನು ತಾನಾಗಿರುವಂಥ ಸ್ಥಿತಿ ಅಲ್ಲಮನಿಗೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಅದಕ್ಕೆ ಕಾರಣವಾದದ್ದು ಅಲ್ಲಮ್ಮನ ಚಲನಶೀಲತೆ ಎಲ್ಲಿಯೂ ನಿಲ್ಲದ ಚಲನಶೀಲತೆ ಎಂದಿಗೂ ಮುಗಿಯಲಾರದಿರುವಂಥ ಕ್ರಿಯಾಶೀಲತೆಯೇ ಅಲ್ಲಮ್ಮನ ಆ ಒಂದು ನಿರ್ಮಾಯ ಸ್ಥಿತಿಗೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಈ ಒಂದು ಲೀಲೆಯ ಮೂಲಕವಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ ಇನ್ನು ಭಾಳ ಮುಖ್ಯವಾಗಿ ಪ್ರಭುಲಿಂಗ ಲೀಲೆಯನ್ನು ಚಾಮರಸ ಬರಿತಾ ಇರುವಂಥ ಸಂದರ್ಭದಲ್ಲಿ ಚಾಮರಸನಿಗೆ ಅಲ್ಲಮ್ಮ ಪ್ರಭುದೇವರ ವಚನಗಳ ಸಾರವೆಲ್ಲವೂ ಕೂಡ ತಿಳಿದಿತ್ತು ಅನ್ನೋದು ನಾವು ಗಮನಿಸಬೇಕಾದಂಥ ಸಂಗತಿ ಪ್ರತಿ ಗತಿಯ ಆರಂಭದಲ್ಲಿ ಆ ಗತಿಯ ತಾತ್ವಿಕತೆಗೆ ಪೂರಕವಾಗುವಂಥ ಅಲ್ಲಮ್ಮ ಪ್ರಭುದೇವರ ವಚನಗಳನ್ನು ಚಾಮರಸ ಉಲ್ಲೇಖ ಮಾಡ್ತಾ ಹೋಗುವಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಸಾಧಕಾಂಗ ಮತ್ತು ಇಷ್ಟಲಿಂಗ ಮತ್ತು ಮುನಿಗಳಿಗೆ ಬೋಧಿಸಿದುದು ಅನ್ನುವಂಥ ಗತಿಗಳಲ್ಲಿ ಅಲ್ಲಮ್ಮ ಪ್ರಭುದೇವರ ಬಾಯಿ ಮೂಲಕವಾಗಿ ಚಾಮರಸ ಇಳಿಸುವಂಥ ಅಷ್ಟೂ ಬೋಧನೆಗಳು ಅಷ್ಟೂ ವಿಚಾರಗಳು ಅಲ್ಲಮ್ಮ ಪ್ರಭುದೇವರ ಮತ್ತು ಬಸವಾದಿ ಶರಣರ ವಚನಗಳಲ್ಲಿರ್ತಕ್ಕಂಥ ಸಾರವೇ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ ಅಂತ ಹೇಳಿದ್ರೆ ಪ್ರಭುದೇವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ಸಂದರ್ಭದಲ್ಲಿ ಚಾಮರಸ ವಚನ ಸಾಹಿತ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದ ಅನ್ನೋದು ನಮಗೆಲ್ಲರಿಗೂ ಕೂಡ ಗಮನಕ್ಕೆ ಬರುತ್ತೆ ಆ ಹಿನ್ನೆಲೆಯಲ್ಲಿ ಚಾಮರಸ ಕಟ್ಟಿಕೊಟ್ಟಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರು ಅಮಾನುಷ ಅತಿಮಾನುಷ ಮತ್ತು ಸಿದ್ಧ ಇಷ್ಟೆಲ್ಲ ಆಗಿಯೂ ಕೂಡ ಪ್ರಭು ಪ್ರಭುದೇವರು ಅವನು ಏನು ಮಾಡ್ತಾನೆ ತನ್ನಂತೆ ಇತರರನ್ನು ಕೂಡ ಸಾಧನೆಯ ಮಾರ್ಗದಲ್ಲಿ ತೊಡಗಿಸ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ವಿವಿಧ ವೇಷಗಳನ್ನು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಆತ ಪರಿಪೂರ್ಣನಾಗಿ ಸಾಗುವಂಥ ಒಂದು ಸಾಧನೆಯ ವಿವಿಧ ಮಜಲುಗಳನ್ನು ಇಲ್ಲಿ ಕಟ್ಟಿಕೊಡ್ತಾ ಹೋಗ್ತಾನೆ ಚಾಮರಸ ಆದರೆ ಒಂದು ನಾವು ಗಮನಿಸಬೇಕು ಅಲ್ಲಮ್ಮನ ವೈಯಕ್ತಿಕ ಸಾಧನೆಯ ಮಜಲುಗಳು ಇಲ್ಲಿ ನಮಗೆ ಗೊತ್ತಾಗೋದಿಲ್ಲ ಅಲ್ಲಮ್ಮ ಇಲ್ಲಿ ನೇರವಾಗಿ ಸಿದ್ಧನಾಗೆ ಬಂದಿರತಕ್ಕಂಥವನು ನೇರವಾಗಿ ಸಿದ್ಧನಾಗಿಯೇ ಸಂಚರಿಸ್ತಕ್ಕಂಥವನು ಸಿದ್ಧನಾಗೆ ಹೋಗ್ತಕ್ಕಂಥವನು ಈ ರೀತಿಯಾಗಿ ಅಲ್ಲಮ್ಮನನ್ನು ಚಿತ್ರಿಸಿರ್ತಕ್ಕಂಥದ್ದು ಚಾಮರಸನ ಒಂದು ವಿಶಿಷ್ಟತೆ ಇದೇನೇ ಇದ್ರೂ ಕೂಡ ಅಲ್ಲಮ್ಮ ಪ್ರಭುವಾಗುವಂತಹ ಬಗೆಗೆ ಬೇಕಾಗಿರ್ತಕ್ಕಂಥ ಗುಣವಿಶಿಷ್ಟತೆಗಳನ್ನು ಸಾಂಕೇತಿಕವಾಗಿ ಹೇಳೋದು ಮಾಯೆ ಆಗೋದಕ್ಕೆ ಬೇ ಅಳವಡಿಸಿಕೊಂಡಂಥ ಗುಣವಿಶಿಷ್ಟತೆಗಳನ್ನು ಸಾಂಕೇತಿಕವಾಗಿ ಹೇಳ್ತಕ್ಕಂಥದ್ದು ಇಡೀ ಕಾವ್ಯದ ತುಂಬ ಅಲ್ಲಮನನ್ನು ಚಲನಶೀಲ ವ್ಯಕ್ತಿತ್ವದವನ್ನಾಗಿ ಚಿತ್ರಿಸಿರ್ತಕ್ಕಂಥದ್ದು ಇದು ಚಾಮರಸನ ಪ್ರಭುಲಿಂಗಲಿ ವಿಶಿಷ್ಟತೆ ಮತ್ತು ಅಲ್ಲಿ ಬರ್ತಕ್ಕಂಥ ಪ್ರಭುದೇವರ ವ್ಯಕ್ತಿತ್ವದ ವಿಶಿಷ್ಟತೆ ಎರಡೂ ಕೂಡ ಹೌದು ಅನ್ನುವಂಥ ಸಂಗತಿಗಳನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆಲಿ ಹಂಚಿಕೊಂಡು ಅಲ್ಲಮ್ಮನನ್ನು ಅರ್ಥ ಮಾಡಿಕೊಳ್ಳೋದು ಇನ್ನೂ ಭಾಳಷ್ಟಿದೆ ಮುಂದೆ ಆ ಎಲ್ಲ ಉಪನ್ಯಾಸಗಳನ್ನು ಕೂಡ ತಾವೆಲ್ಲರೂ ಪ್ರತಿದಿನ ಈ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ತಿಳಿಸಿ ಇವತ್ತಿನ ಚಾಮರಸನ ದೃಷ್ಟಿಯಲ್ಲಿ ಅಲ್ಲಮ್ಮ ಪ್ರಭುದೇವರ ಕುರಿತಾಗಿ ಡಾಕ್ಟರ್ ಗೋಪಾಲಕೃಷ್ಣ ಅವರು ಪರಿಚಯಾತ್ಮಕವಾಗಿರ್ತಕ್ಕಂಥ ಮಾತುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ದಾಸೋ ಸೇವೆಯನ್ನು ಶರಣೆ ಸುಧಾ ಶರಣ ಬಿ ಜಿ ಬೆನಕಪ್ಪ ಮತ್ತು ಕುಟುಂಬ ವರ್ಗದವರು ವಹಿಸಿಕೊಂಡಿದ್ದಾರೆ ಅಕ್ಕನ ಬಳಗದ ತಾಯಂದರು ಸೊಗಸಾಗಿ ವಚನ ಗಾಯನವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ಮತ್ತು ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ಮಾತುಗಳು ವಿರಾಮ ಕೊಡ್ತೇವೆ ಶರಣು ಶರಣಾರ್ಥಿಗಳು ಕೊನೆಯದಾಗಿ ಸಾಣೇಹಳ್ಳಿ ಶ್ರೀ ಶಿವಕುಮಾರ ಸ್ವಾಮಿ ಕಲಾ ತಂಡದವರಿಂದ ವಚನ ಮಂಗಳ